देवदत्त बंदा सद्गुरुदेवदत्त बंदा देवदत्त बंदा सद्गुरुदेवदत्त बंदा जोळिगेया धरिसि भस्मलेपमाडि षट्कर शूल पाणि बंदा त्रिशूल पाणि बंदा देवदत्त बंदा सद्गुरुदेवदत्त बंदा ಭಾವದಿಂದ ದತ್ತನ ಸ್ತುತಿಸಿ ಭಜಿಸಿರೆಲ್ಲ ಭಕ್ತಿ ಭಾವದಿಂದ ದತ್ತನ ಸ್ತುತಿಸಿ ಭಜಿಸಿರೆಲ್ಲ ಹಾಡುತ್ತ ಪಾಡುತ್ತ ಆನಂದದೊಳು ಸೇವೆಗೈರೆಲ್ಲ ಗುರು ಸೇವೆಗೈರೆಲ್ಲ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಚಿತ್ತ ಶುದ್ಧಿಯಿಂದ ಅರ್ಘ್ಯಪಾದ್ಯ ನೀಡಿರೆಲ್ಲ ಚಿತ್ತಶುದ್ಧಿಯಿಂದ ಅರ್ಘ್ಯಪಾದ್ಯ ನೀಡಿರೆಲ್ಲ ತ್ರಿಗುಣಾಕಾರ ಚಿದಂಬರ ಮೂರ್ತಿಗೆ ಆಚಮನ ನೀಡಿರೆಲ್ಲ ಆಚಮನ ನೀಡಿರೆಲ್ಲ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಎಲ್ರಿಗೂ ನಮಸ್ಕಾರ ಶುಭೋದಯ ಸಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೆಚ್ಚಿನ ಭಕ್ತಿಪೂರ್ವಕ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಪ್ರತಿದಿನದ ಹಾಗೆ ಇವತ್ತು ಕೂಡ ನಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳಿಗೆ ಸರಿಯಾದ ಒಂದು ಪರಿಹಾರವನ್ನು ಸೂಚಿಸೋದಕ್ಕೆ ಬೆಂಗಳೂರಿನ ಹೊಸಕೆರೆಹಳ್ಳಿಯ ದತ್ತಪೀಠದ ಮಹಾಗುರುಗಳಾದಂಥ ಡಾಕ್ಟರ್ ಮಹರ್ಷಿ ಗಗನ ಗುರುದತ್ತ ಗುರುಜಿಯವರು ನಮ್ಮ ಜೊತೆಗಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮ ಓಂ ಹಸ್ತದ್ವಯೇನ ಕಮಲೇ ಧಾರಯಂತೀಂ ಸ್ವಲೀಲಯಾ ಹಾರನೂಪುರ ಸಂಯುಕ್ತಾಂ ಲಕ್ಷ್ಮೀಂ ದೇವೀಂ ವಿಚಿಂತಯೇ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ. ಓಂ ದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರವನ್ನು ಪಡ್ಕೋಬೇಕು ಅಂದರೆ, ಗುರುಗಳ ಜೊತೆ ಮಾತಾಡಬೇಕು ಅಂತಂದರೆ, ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಲ್ಯಾಂಡ್ಲೈನ್ ನಂಬರ್ಗೆ ಕರೆ ಮಾಡಿ ನಮ್ಮ ಜೊತೆ ಮಾತಾಡಿ. ಹಾಗೆ ಗುರುಗಳ ಹತ್ರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೇಳ್ಕೊಳ್ಳಿ ಅಂತ ಹೇಳ್ತೀವಿ. ಹಾಗೆಯೇ ಕರೆ ಮಾಡುವಾಗ ದಯವಿಟ್ಟು ಯಾವಾಗಲೂ ಹೇಳೋ ಹಾಗೆ ನಿಮ್ಮ ಟಿ ವಿ ವಾಲ್ಯೂಮನ್ನು ಮ್ಯೂಟ್ ಮಾಡ್ಕೊಳ್ಳಿ, ಹಾಗೆ ಮೊಬೈಲ್ ಸಿಗ್ನಲ್ ಸರಿಯಾಗಿ ಸಿಗುವಂಥ ಕಡೆ ನಿಂತ್ಕೊಂಡು ಮಾತಾಡಿ. ಆಗ ಗುರುಗಳು ಮಾತಾಡುವಂಥ ಮಾತು ನಿಮಗೆ ಸ್ಪಷ್ಟವಾಗಿ ಕೇಳುತ್ತೆ, ನಿಮ್ಮ ಒಂದು ನಿಮಗೆ ಬೇಕಾದಂತಹ ಪರಿಹಾರ ನಿಮಗೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಗುರುಗಳ ಹತ್ರ ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಲೈನ್ ಕನೆಕ್ಟ್ ಆಗದೆ ಹೋದರೆ ಏನು ಮಾಡೋದು ಅಂತಂದರೆ, ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ. ಆಗ ಗುರುಗಳ ಒಂದು ಅಪಾಯಿಂಟ್ಮೆಂಟ್ ನಿಮಗೆ ಸಿಗುತ್ತೆ. ಅದಾದ ನಂತರ ಗುರುಗಳು ಯಾವಾಗ ಸಿಗ್ತಾರೆ ಅಂತ ಅನ್ನೋಂಥ ಒಂದು ವಿಚಾರವನ್ನು ತಿಳ್ಕೊಂಡು ನೇರವಾಗಿ ದತ್ತಪೀಠಕ್ಕೆ ಹೋಗಿ ಗುರುಗಳ ಹತ್ರ ಮಾತಾಡ್ಬೋದು, ಅಥವಾ ಆನ್ಲೈನ್ ಮುಖಾಂತರ ಗುರುಗಳ ಹತ್ರ ನಿಮ್ಮ ಸಲಹೆ ನಿಮಗೆ ಬೇಕಾದಂಥ ಒಂದು ಪರಿಹಾರ ಸಂಗತಿಗಳನ್ನು ನೀವು ತಿಳ್ಕೊಬೋದು.
ಇನ್ನು ನಾವು ಪ್ರತಿದಿನ ನಮ್ಮ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಕೆಲವೊಂದು ಪೂಜಾ ವಿಧಾನಗಳನ್ನು ಅಥವಾ ಕೆಲವೊಂದು ದೋಷಗಳನ್ನು ಪರಿಹಾರ ಮಾಡ್ಕೊಳ್ಳೋ ವಿಧಾನಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಅದೇ ರೀತಿ ಇವತ್ತು ಶುಕ್ರವಾರ, ಶುಕ್ರವಾರ ಅಂದರೆ ಲಕ್ಷ್ಮೀಯ ವಾರ ಅಂತ ಕರಿತೀವಿ. ಸೊ ಮಹಾಲಕ್ಷ್ಮಿಯ ಪೂಜಾ ವಿಚಾರಗಳ ಬಗ್ಗೆ ಇವತ್ತು ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ, ಅದ್ರ ಬಗ್ಗೆ ನಾವು ಮಾತಾಡೋಣ. ಗುರುಗಳೇ, ಇವತ್ತು ಮಹಾಲಕ್ಷ್ಮಿಯ ವಿಚಾರವಾಗಿ ನಾವು ಮಾತಾಡ್ತೀವಿ, ತಿಳಿಸ್ಕೊಡಿ ಗುರುಗಳ ವಿಚಾರಗಳನ್ನು. ಖಂಡಿತ, ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಪ್ರಾತಃಕಾಲದ ಶುಭಕಾಮನೆಗಳನ್ನು. ಸದ್ಗುರು ದತ್ತಾತ್ರೇಯರ ಬನಶಂಕರಿ ಮಾತೆಯ ಕೃಪಾಶೀರ್ವಾದವನ್ನು ಕೂಡ ಪ್ರಾರ್ಥನೆ ಮಾಡ್ತಾ ಈ ದಿನದ ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮಿಯ ವಿಚಾರವನ್ನು ಮಾತಾಡೋಣ. ನಮಗೆ ಮಹಾಲಕ್ಷ್ಮಿಯ ಕೃಪೆ ಯಾವ ರೀತಿ ಬರುತ್ತೆ, ಆ ಮಹಾಲಕ್ಷ್ಮಿಯನ್ನು ಕೃಪೆಯನ್ನು ಪಡ್ಕೊಳ್ಳೋದಕ್ಕೆ ನಾವೇನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಅದಕ್ಕೆ ಮುಂಚಿತವಾಗಿ ಒಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ. ನಾನು ಹಿಂದಿನ ಸಂಚಿಕೆಯಲ್ಲಿ ಕೂಡ ಸಾಕಷ್ಟು ಸಲ ಹೇಳಿದ್ದೆ, ಕೋಟಿ ದತ್ತ ನಾಮ ಜಪ ಯಜ್ಞ ಅಂತ, ದತ್ತಾತ್ರೇಯರ ನಾಮವನ್ನು ಬರೆಯುವಂತಹದ್ದು, ಆ ರೀತಿಯಾದ ಒಂದು ಪುಸ್ತಕವನ್ನು ನಿನ್ನೆಯ ದಿನ ನಮ್ಮ ಪರಮ ಪೂಜ್ಯ ಗುರು ಮಹಾರಾಜರ ಜಯಂತ್ಯೋತ್ಸವ ಇತ್ತು, ಆ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗಿದೆ. ಮುಂದಿನ ದಿನದಲ್ಲಿ ಆ ಪುಸ್ತಕ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ಎಲ್ಲರಿಗೂ ಕೂಡ ಆ ಈ ಪುಸ್ತಕದ ವಿತರಣೆಯನ್ನು ಮಾಡಬೇಕು ಅನ್ನೋದು ಸಂಕಲ್ಪ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನಗಳು ಕೂಡ, ಕನಿಷ್ಠ 30-40 ಸಾವಿರ ಜನಗಳಿಗೆ ಈ ಪುಸ್ತಕವನ್ನು ಹಂಚಬೇಕು ಅನ್ನೋದು ನಮ್ಮ ಸಂಕಲ್ಪ ಇದೆ. 1 ವರ್ಷದ ಕಾಲ ಅವಧಿಯಲ್ಲಿ ಈ ಪುಸ್ತಕಗಳನ್ನು ಬರೆದು ಅದನ್ನು ದತ್ತನಿಗೆ ಭಿಕ್ಷೆಯ ಸಮೇತವಾಗಿ ತಂದು ಸಮರ್ಪಣೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಯಾರಿಗೆ ಈ ಪುಸ್ತಕವನ್ನು ಪಡ್ಕೊಳ್ಬೇಕು ಅನ್ನೋ ಇಚ್ಛೆ ಇದೆ, ಈ ಪುಸ್ತಕದಲ್ಲಿ 1 ಪೇಜಲ್ಲಿ 108 ದತ್ತನಾಮಸ್ಮರಣೆಯನ್ನು ಬರೆಯಬಹುದಾಗಿದೆ. ಆ ರೀತಿಯಾದ 100 ಪೇಜ್ಗಳು 100 ಪುಟಗಳಲ್ಲಿ ಬರೆದಾಗ 10,000 ನಾಮ ಜಪ ಆಗುತ್ತೆ. 108 ಸಂಖ್ಯೆಯ ದತ್ತ ಜಪವನ್ನು ಜಪಿಸಿದ್ದೇ ಆದರೆ ಪಿತೃದೋಷಗಳ ನಿವಾರಣೆ ಆಗುತ್ತೆ ಅನ್ನೋದು ನಮ್ಮ ಪುರಾಣದಲ್ಲಿ ಹಾಗೂ ನಮ್ಮ ಅನುಭವದಲ್ಲಿ ಬಂದಿರುವಂತಹದ್ದು. 1 ದಿನ 108, ಅದೇ ರೀತಿ 100 ದಿನಗಳ ಕಾಲ 108 ಜಪವನ್ನು ನಾವು ಮನಸ್ಸಿನಲ್ಲಿ ಮಾಡ್ತಾ ಕೈಯಲ್ಲಿ ಬರಿತಾ ಇದ್ದರೆ ಖಂಡಿತವಾಗಲೂ ನಮ್ಮ ಎಲ್ಲ ರೀತಿಯಾದ ದೋಷಗಳು ನಿವಾರಣೆ ಆಗುತ್ತೆ. ಅದರಲ್ಲಿ ಈಗಿರುವಂತಹ ಸಂದರ್ಭ, ಈ ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಮನೋವ್ಯಥೆಗಳನ್ನು ಅನುಭವಿಸಿರೋಂಥವ್ರು, ಮನೆಯಲ್ಲೇ ಕೂತು ವಿಪರೀತವಾದ ಡಿಪ್ರೆಷನ್ಗೆ ಹೋಗಿರೋಂಥವ್ರು ತುಂಬ ಜನ, ಅಕಸ್ಮಾತ್ ಕಾಯಿಲೆ ಬಂದಿದೆ ಅಂತಂದರೆ ಆ ಕಾಯಿಲೆಗೆ ಹೆದರ್ಕೊಂಡು ಮನಸ್ಸಿನ ಸ್ಥಿತಿಯನ್ನು ವಿಕಾರಗೊಳಿಸ್ಕೊಂಡಿರೋಂಥ ತುಂಬ ಜನ ಇದ್ದಾರೆ. ಆದಿ ವ್ಯಾಧಿ ಯಾವುದ್ಯಾವುದಿದೆ ಎಲ್ಲವನ್ನು ಕೂಡ ಸ್ಮರಣ ಮಾತ್ರದಲ್ಲಿ ನಿವಾರಣೆ ಮಾಡತಕ್ಕಂಥ ಅವನು ದತ್ತಾತ್ರೇಯ. ಅವನ ಮಂತ್ರದಲ್ಲೇ ಬರುತ್ತೆ, ಸ್ಮರಣ ಮಾತ್ರ ಸಂತುಷ್ಟಾಯ ಭವರೋಗ ನಿವಾರಣಾಯ ಅಂತ ಹೇಳಿ. ಇದ್ರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ಮುಂದೆ ಮಾತಾಡೋಣ. ಈಗ ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್, ನಿಮ್ಮ ವಾಯ್ಸ್ ಒಂದು ಸ್ವಲ್ಪ, ನೀವು ಕರೆಕ್ಟ್ ಆಗಿ ಲೈನ್ ಸಿಗುವಂತ ಕಡೆ ನಿಂತ್ಕೊಂಡು ಮಾತಾಡಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ನಿಮ್ಮ ವಾಯ್ಸ್ ಕೇಳಿಸ್ತಾ ಇದೆ, ಲೈನ್ ಅಲ್ಲಿ ಏನು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅನ್ಸುತ್ತೆ. ಹಲೋ, ಹಲೋ, ಓಕೆ ಹೇಳಿ, ನಿಮ್ಮ ಹೆಸರು ಹೇಳಿ. ಸುನೀತಾ ಅಂತ. ಸುನೀತಾ, ಓಕೆ, ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ಹೊಸಕೋಟೆಯಿಂದ ಸರ್. ಓಕೆ, ಯಾರ ಬಗ್ಗೆ ಮಾತಾಡ್ಬೇಕಿತ್ತಮ್ಮ? ಮನೆ ಬಗ್ಗೆ ಮಾತಾಡ್ಬೇಕಿತ್ತು ಸರ್. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 13/4/1987. 13/4/1987. 13/4/1987 ಅಲ್ವಾ? 97 ಸರ್. 13/4/1997. ಹೆಸರು ಸುನೀತಾ ಅಂತ. ನಿಮ್ಮ ಮನೆ ವಿಚಾರವಾಗಿ ಮಾತಾಡಬೇಕು ಅಂತ ಏನಾದ್ರೂ? ಓಕೆ ಓಕೆ, ಅಂದ್ರೆ ಏನಾದ್ರೂ ಏನ್ ಸಮಸ್ಯೆ ಅಂತ ಹೇಳ್ತೀರಾ? ಹಲೋ, ಹಲೋ ಸರ್, ನಮಗೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಹಲೋ. ಓಕೆ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಬಿಡಿ, ಟಿವಿಲಿ ಕೇಳಿಸ್ಕೋಬೇಡಿ, ಮೊಬೈಲಲ್ಲಿ ಕೇಳಿಸ್ಕೊಳ್ಳಿ, ನಾನು ಮಾತಾಡೋದು. ಪ್ರಾಬ್ಲಮ್ ಆಗ್ತಿದೆ. ಹಾಂ, ಅದ್ರ ಬಗ್ಗೆ ಕೇಳಬೇಕಿತ್ತು. ಖಂಡಿತ, ಗುರುಗಳು ಮಾತಾಡ್ತಾರೆ ಆದರೆ ಟಿವಿಲಿ ಕೇಳಕ್ಕೆ ಹೋಗ್ಬೇಡಿ, ಕನ್ಫ್ಯೂಸ್ ಆಗುತ್ತೆ. ನಾವು ಮಾತಾಡಿ 10 ಸೆಕೆಂಡ್ ಆದಮೇಲೆ ಟಿವಿಲಿ ಕೇಳೋದು. ಟಿವಿ ವಾಲ್ಯೂಮ್ ಕಡಿಮೆ ಮಾಡಿಬಿಟ್ಟು ಮೊಬೈಲಲ್ಲಿ ಕೇಳಿಸ್ಕೊಳ್ಳಿ ಕ್ಲಿಯರ್ ಆಗಿ, ಆಯ್ತಾ? ಹಾಂ ಸರಿ ಸರ್. ಓಕೆ, ಈಗ ಗುರುಗಳು ಮಾತಾಡ್ತಾರೆ ಕೇಳಿ. ಹಲೋ ಗುರುಜಿ, ನಮಸ್ತೆ. ಗುರುಜಿ ನಮಸ್ತೆ ಅಮ್ಮ, ಹೇಳಿ.
ಸರ್ ಗುರುಜಿ ಮನೇಲಿ ತುಂಬಾ ಪ್ರಾಬ್ಲಮ್ ಇದೆ ಗುರುಜಿ, ಮದ್ವೆ ಬೇರೆ ಸೆಟ್ ಆಗ್ತಲ್ಲ, ಎಲ್ಲಾರು ಆಡ್ಕೊಂತಿದ್ದಾರೆ, ಮತ್ತೆ ಶತ್ರು ಕಾಟ ಜಾಸ್ತಿ ಆಗ್ಬಿಟ್ಟಿದೆ ಗುರುಜಿ. ಓಕೆ, ಒಂದ್ ಸ್ವಲ್ಪ ಜೋರಾಗಿ ಮಾತಾಡ್ಬೇಕಮ್ಮ ಅವರಿಗೆ. ಶತ್ರು ಕಾಟ ಜಾಸ್ತಿ ಆಗ್ಬಿಟ್ಟಿದೆ ಗುರುಜಿ, ನಮ್ಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ ಗುರುಜಿ. ಶತ್ರುಗಳ ಕಾಟ ಆಗ್ತಿದೆ, ಮದುವೆಯಲ್ಲಿ ವಿಳಂಬವಾಗ್ತಿದೆ, ಮತ್ತೆ ಎಲ್ಲರೂ ಆಡ್ಕೊಳ್ತಾ ಇದ್ರೆ ಅಂತ ಹೇಳ್ತಾ ಇರ ಅಲ್ವಾ? ಹೌದು ಗುರುಜಿ. ಆಯ್ತಮ್ಮ, ಗುರುಗಳು ಇದಕ್ಕೆ ಪರಿಹಾರವನ್ನ ಹೇಳ್ತಾರೆ. ಏನು ಆತಂಕ ಪಡಬೇಡಿ ತಾಯಿ, ಆಡ್ಕೊಳ್ಳೋರು ಬಾಯಿಗೆ ಸಕ್ಕರೆ ಹಾಕೋಣ, ತಲೆ ಕೆಡಿಸ್ಕೊಳ್ಬೇಡಿ. ಆಡ್ಕೊಳ್ಳೋದ್ರಿಂದ ನಮಗೇನು ತೊಂದರೆ ಆಗೋದಿಲ್ಲ, ನಮ್ಮ ಸಮಯ ಬರೋವರೆಗೂ ಕೂಡ ನಾವು ಕಾಯ್ಬೇಕಾಗತ್ತಷ್ಟೇ. ಆತಂಕ ಪಡಬೇಡಿ, ಪ್ರತಿನಿತ್ಯ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡೋಕ್ಕೆ ಶುರು ಮಾಡಿ ಅಮ್ಮ. ನಾಳೆ ಬೆಳಗ್ಗೆಯಿಂದಲೇ ಪ್ರಾರಂಭ ಮಾಡಿ, ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿ. ನಿಮಗೆ ಸಾಧ್ಯ ಆಯಿತು ಅಂತಂದರೆ ಒಂದು 3 ಭಾನುವಾರ ಅಥವಾ ಪೌರ್ಣಮಿ ಅಮಾವಾಸ್ಯೆ ಭಾನುವಾರಗಳಲ್ಲಿ ದತ್ತಾತ್ರೇಯರಿಗೆ ಬಂದು ಕರ್ಮದ ಗಂಟನ್ನು ಸಮರ್ಪಣೆ ಮಾಡಿ ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ ತಾಯಿ. ಯಾಕೆ ನಿಮಗೆ ಆಡ್ಕೊಳ್ತಾರೆ ಅನ್ನೋದನ್ನು ಆಮೇಲೆ ನಾನು ನೋಡ್ತೀನಿ. ಜೊತೆಗೆ ಮನೆಯಲ್ಲಿ ಲಲಿತಾ ಸಹಸ್ರನಾಮ ಮತ್ತು ವಿಷ್ಣು ಸಹಸ್ರನಾಮವನ್ನು ಕೇಳ್ತಾ ಬನ್ನಿ. ವಿಪರೀತವಾದ ಬಾಧೆಗಳಿದೆ, ಆ ಬಾಧೆಗಳನ್ನು ನಿವಾರಣೆ ಆಗಬೇಕು ಅಂತಂದರೆ ಈ ಸಹಸ್ರನಾಮದಿಂದ ಬರುವಂತಹ ವೈಬ್ರೇಷನ್ಸ್ ಬಹಳ ಮುಖ್ಯ. ಅದರಿಂದ ಪರಿಹಾರ ಇದ್ರೆ ಹೇಳಿ ಗುರುಜಿ, ನಾನು ಮಾಡ್ತೀನಿ ಮನೇಲೆ. ಲಲಿತಾ ಸಹಸ್ರನಾಮ ಕೇಳಿಮ್ಮ, ಬೇರೆ ಇನ್ನೇನು ಮಾಡಬೇಡಿ. ನಿತ್ಯ ಬೆಳಗ್ಗೆ ಸಾಯಂಕಾಲ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಕೇಳಿ, ಎಷ್ಟು ಬದಲಾವಣೆ ಆಗುತ್ತೆ ನೀವೇ ನೋಡಿ. ವೀಕ್ಷಕರೇ, ಗುರುಗಳು ಪರಿಹಾರವನ್ನು ಹೇಳ್ತಾ ಇರ್ತಾರೆ, ಆದರೆ ನೀವು ಮಾಡೋಂಥ ಒಂದು ಸಣ್ಣ ತಪ್ಪೇನಪ್ಪ ಅಂತಂದರೆ ಮೊಬೈಲಲ್ಲಿ ಕೇಳಿಸ್ಕೊಳ್ಳೋದನ್ನು ಬಿಟ್ಟು ಟಿ ವಿ ವಾಲ್ಯೂಮ್ ಇಟ್ಟು ಟಿ ವಿಯಲ್ಲಿ ಕೇಳಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇರ್ತೀರ. ಗುರುಗಳು ಈಗ ಸುನೀತಾ ಅವರು ನಿಮಗೂ ಅಷ್ಟೇ, ಗುರುಗಳು ನಿಮಗೆ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡೋದಕ್ಕೆ ಹೇಳಿದ್ರು, ಲಲಿತಾ ಸಹಸ್ರನಾಮ ಹೇಳಿದರು, ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಂತ ಹೇಳ್ತಾ ಇದ್ರು. ಆದರೆ ಇಲ್ಲಿ ಏನಾಗುತ್ತೆ, ಮೊದಲನೇ ಸರಿ ನೀವು ಕಾಲ್ ಮಾಡಿರ್ತೀರಾ, ಇಲ್ಲಿ ಕೇಳೋದು ಅಥವಾ ಟಿ ವಿಲಿ ಕೇಳೋದು ಅನ್ನೋಂಥ ಒಂದು ಕನ್ಫ್ಯೂಷನ್ ಇರುತ್ತೆ ನಿಮಗೆ. ದಯವಿಟ್ಟು ಟಿ ವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿಕೊಂಡು ಮೊಬೈಲಲ್ಲಿ ರೆಕಾರ್ಡರ್ ಆನ್ ಮಾಡಿಕೊಂಡು ಗುರುಗಳು ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ. ಖಂಡಿತ ನಿಮಗೆ ಕ್ಲಿಯರ್ ಆದಂಥ ಇನ್ಫಾರ್ಮೇಷನ್ ಸಿಗುತ್ತೆ. ಆಗ ನಂತರ ಕಾಲ್ ಕಟ್ ಆದಮೇಲೆ ಮತ್ತೆ ನೀವು ಮಾಡ್ಕೊಂಡಿರೋ ರೆಕಾರ್ಡನ್ನು ಕೇಳಿದಾಗ ಏನು ಪರಿಹಾರ ಹೇಳುತ್ತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ಆ ಪರಿಹಾರವನ್ನು ನೀವು ಮಾಡ್ಬೋದು. ಈಗ ಸುನೀತಾ ಅವರು ನಿಮಗೆ ಸರಿಯಾದಂಥ ವಿಚಾರ ಸರಿಯಾಗಿ ಅರ್ಥ ಆಗದೆ ಹೋದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ಮೊಬೈಲ್ ನಂಬರಿಗೆ ಕಾಲ್ ಮಾಡಿ, ಗುರುಗಳ ಆಫೀಸ್ ನಂಬರ್ ಅದು, ಅಲ್ಲಿ ನಿಮಗೆ ಗುರುಗಳ ಒಂದು ಅಪಾಯಿಂಟ್ಮೆಂಟನ್ನು ಕೊಡ್ತಾರೆ, ತಗೊಂಡು ಗುರುಗಳ ಜೊತೆ ಮತ್ತೊಮ್ಮೆ ಮಾತಾಡ್ಬೋದು ಅಥವಾ ನೇರವಾಗಿ ದತ್ತಪೀಠಕ್ಕೆ ಹೋಗಿ ಗುರುಗಳ ಹತ್ರ ಗುರುಗಳನ್ನು ಭೇಟಿ ಮಾಡಿ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಒಂದು ಒಳ್ಳೆಯ ಪರಿಹಾರವನ್ನು ಮಾಡಿಕೊಡ್ತಾರೆ, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಹೇಳ್ತಾರೆ, ಅದನ್ನು ನೀವು ಮಾಡ್ಬೋದು. ಗುರುಗಳು ಹೇಳೋದಿಷ್ಟೇ, ನಮ್ಮ ಸಮಸ್ಯೆಗಳಿಗೆ ಯಾವ ದೇವರನ್ನು ಪೂಜೆ ಮಾಡಿದ್ರೆ ನಮಗೆ ಸರಿ ಹೋಗುತ್ತೆ. ಯಾಕಂದರೆ ಎಷ್ಟೋ ಸರಿ ನಾವು ಅನ್ಕೋತಾ ಇರ್ತೀವಿ ಆ ದೇವರನ್ನ ಪೂಜೆ ಮಾಡ್ತೀವಿ, ಈ ದೇವರನ್ನ ಪೂಜೆ ಮಾಡ್ತೀವಿ, ಏನು ಆಗ್ತಿಲ್ಲ ಅಂತ. ಆದರೆ ಯಾವ ಸಮಸ್ಯೆಗೆ ಏನು ಪರಿಹಾರ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಾಗ ಮಾತ್ರ ನಮ್ಮ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರವಾಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇನ್ನು ಗುರುಗಳ ಜೊತೆ ನಾವು ಮಹಾಲಕ್ಷ್ಮಿ ಪೂಜೆ ಬಗ್ಗೆ ಮಾತಾಡ್ತಿದ್ವಿ, ಅದರ ಬಗ್ಗೆ ಮಾತಾಡೋಣ. ಗುರುಗಳೇ, ಮಹಾಲಕ್ಷ್ಮಿ ಪೂಜೆ ಬಗ್ಗೆ ಹೇಳಿದ್ರು. ಖಂಡಿತ, ಕೋಟಿದತ್ತ ನಾಮ ಜಪ ಯಜ್ಞದ ಬಗ್ಗೆ ಹೇಳ್ತಾ ಇದ್ದೆ. ಹೌದು, ಈ ರೀತಿ ನೀವು ದತ್ತ ಜಪವನ್ನು ಮಾಡೋದರಿಂದ ಮಹಾಲಕ್ಷ್ಮಿಯ ಅನುಗ್ರಹ ಆಗೋದರಲ್ಲಿ ಸಂದೇಹವೇ ಇಲ್ಲ. ಯಾವುದೇ ವಿಧವಾದ ದೋಷಗಳಿದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ. ಈ ಪುಸ್ತಕವನ್ನು ನೀವು ಪಡ್ಕೊಳ್ಬಹುದಾಗಿದೆ. ಈ ಪುಸ್ತಕ ಬೇಕು ಅನ್ನೋರು ಕರೆ ಮಾಡಿ ನಿಮ್ಮ ಹೆಸರುಗಳನ್ನು ನೋಂದಾವಣಿ ಮಾಡಿಕೊಳ್ಳಿ, ನಿಮ್ಮ ಮನೆ ಬಾಗಿಲಿಗೆ ಪುಸ್ತಕ ಬರುತ್ತೆ. ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ಕಾರ, ಹೇಳಿಮ್ಮ, ಯಾರು ಮಾತಾಡ್ತಿರೋದು? ನಾವು ರೇಣುಕಾ ಅಂತ ಮಾತಾಡ್ತಾ ಇರೋದು, ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಮಾತಾಡಬೇಕಿತ್ತು? ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು. ಓಕೆ, ಯಜಮಾನ್ರ ಹೆಸರು ಹೇಳ್ತೀರಾ? ಲವಕುಮಾರ್ ಅಂತ. ಲವಕುಮಾರ್, ಓಕೆ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 10/9/61 ಸ್ವಾಮಿ. 10/9/61, 10/9/1961. ಹೌದು ಸ್ವಾಮಿ. ಹೆಸರು ಲವಕುಮಾರ್ ಅಂತ ಅಲ್ವಾ? ಹೌದ್ರಿ. ಓಕೆ, ಸಮಸ್ಯೆ ಹೇಳಿಮ್ಮ. ಈಗ ಕೊರೋನಾ ಆಗಿದೆ, ಅವರು ಕ್ವಾರಂಟೈನ್ ಆಗ್ಬಿಟ್ಟಿದ್ದಾರೆ. ಓಕೆ, 5 ದಿವಸ ಆಯ್ತು. ಉಸಿರಾಟ ತುಂಬಾ ತೊಂದರೆ ಆಗಿದೆ. ಅವ್ರು ಎಲ್ಲಿದ್ದಾರೆ ನಮಗ್ ಗೊತ್ತಿಲ್ಲ. ನಮ್ಮ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನನ್ನ ಹೋಮ್ ಕ್ವಾರಂಟೈನ್ ಮಾಡಿದ್ದಾರೆ, ನಾನು ಈಚೆ ಬರೋಂಗಿಲ್ಲ. ನಾನು ಏನ್ ಮಾಡ್ಬೇಕು ನಮ್ಮ ಯಜಮಾನ್ರ ಬಗ್ಗೆ ಅನ್ನೋದು ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಏನಾದ್ರೂ ಒಂದು ಪರಿಹಾರ ಕೊಡಿ ಸ್ವಾಮಿ. ಓಕೆ, ಯಜಮಾನ್ರನ್ನ ಕ್ವಾರಂಟೈನ್ ಕರ್ಕೊಂಡು ಹೋಗಿದ್ರೆ ಅಲ್ಲಿ ಉಸಿರಾಟದ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ, ನಿಮ್ಮನ್ನ ಹೋಮ್ ಕ್ವಾರಂಟೈನ್ ಮಾಡಿದ್ದಾರೆ. ಫೋನಲ್ಲಿ ಏನೋ ಅಂದ್ರೆ ಅಲ್ಲಿನ ಅಂದ್ರೆ ಅವ್ರ ಉಸಿರಾಟ ತೊಂದರೆ ಇರೋದ್ರಿಂದ ಫೋನಲ್ಲೂ ಮಾತಾಡಕ್ ಆಗೋದಿಲ್ಲ ಅಲ್ವಾ?
ಮಾತಾಡಕ್ಕಾಗಲ್ಲ, ಅವ್ರು ಮಾತಾಡಕ್ಕೆ ಕಷ್ಟಪಡ್ತಿದ್ದಾರೆ. ಓಕೆ, ಇವಾಗ ಯಾವ ಹಾಸ್ಪಿಟಲ್ ಅಲ್ಲಿ ಸೇರಿಸಿದ್ದಾರೆ ಅಂತ ಇನ್ಫಾರ್ಮೇಶನ್ ಇಲ್ಲ ನಿಮಗೆ? ಈಸ್ಟ್ ಪಾಯಿಂಟ್ ಅನ್ನೋ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಈಸ್ಟ್ ಪಾಯಿಂಟ್ ಅನ್ನೋ ಹಾಸ್ಪಿಟಲ್ ಇದ್ದಾರೆ. ಓಕೆ, ಅವ್ರ ಆರೋಗ್ಯ ಸುಧಾರಣೆಗೆ ಏನ್ ಮಾಡಬೇಕು ಅಂತ ಕೇಳ್ಕೊತಾ ಇರ ಅಲ್ವಾ? ಹೌದು ಸ್ವಾಮಿ, ಹೌದು ಸ್ವಾಮಿ. ಖಂಡಿತ ಗುರುಗಳು ಇದ್ರ ಬಗ್ಗೆ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಹಲೋ, ನಮಸ್ಕಾರ ಸ್ವಾಮಿ. ನಮಸ್ತೆ ಅಮ್ಮ. ದತ್ತಾತ್ರೇಯರಿಗೆ ಪ್ರಾರ್ಥನೆ ಮಾಡಿಕೊಂಡು 6 ರೂಪಾಯಿಗಳನ್ನ ಈಗಲೇ ದೇವ್ರ ಹತ್ರ ಇಡಿ. 6 ರೂಪಾಯಿಗಳನ್ನ ಇಟ್ಟು ಒಂದು ತುಪ್ಪದ ದೀಪವನ್ನ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ ತಾಯಿ. ಮೊದಲನೇ ಕೆಲಸ ಇದನ್ನು ಮಾಡಿ. ಎರಡನೇದಾಗಿ ದತ್ತಾತ್ರೇಯರ ನಾಮಸ್ಮರಣೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಮಾಡ್ತಾ ಬನ್ನಿ ಮನೆಯಲ್ಲಿ. ಇದೊಂದೇ ಪರಿಹಾರ. 6 ರೂಪಾಯಿ ಇಡಬೇಕಾ ಸ್ವಾಮಿ? ನಮ್ಮ 6 ರೂಪಾಯಿ. ಹೌದು, 6 ರೂಪಾಯಿ ಇಡಿ. ಕಾಯಿನ್ಸ್ 1 ರೂಪಾಯಿ, ಇದು 6 ಕಾಯಿನ್ಸ್ ಇಡಿ. ದತ್ತ ಒಳ್ಳೇದ್ ಮಾಡ್ತಾನೆ, ಅನುಕೂಲ ಆದ್ಮೇಲೆ ಕರ್ಕೊಂಡ್ ಬನ್ನಿ. ದತ್ತ ತೀರ್ಥ ಪ್ರಸಾದ ಎಲ್ಲ ಕೊಡ್ಸಿ. ಖಂಡಿತ ಬರ್ತೀವಿ ಸ್ವಾಮಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಆಯ್ತು ಮಾ, ಒಳ್ಳೇದಾಗ್ಲಿ, ಧನ್ಯವಾದಗಳು. ಅಂದ್ರೆ ಈ ಕೊರೋನಾ ಅನ್ನೋದು ಮನುಷ್ಯನ ಎಷ್ಟು ಯಾವ ರೀತಿಗೆ ಭಯ, ಅದಕ್ಕಾಗೆ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರುವಂತದ್ದು. ಮಹಾಭಯ ನಿವಾರಣಾಯ ಮಹಾರೋಗ ನಿವಾರಣಾಯ ಅಂತಾನೆ ಮಂತ್ರದಲ್ಲಿ ಬರುತ್ತೆ. ನಮಗೆಲ್ಲರಿಗೂ ಕೂಡ ಯಾರೋ ನಮಗೆ ಮಾಡಿಸ್ಬಿಟ್ಟಿದ್ದಾರೆ, ಶತ್ರುಗಳ ಕಾಟ ಇನ್ನೊಂದು ಮತ್ತೊಂದು ಇವೆಲ್ಲ ನಮ್ಮ ಮನಸ್ಸಿನಲ್ಲಿ ಉದ್ಭವ ಆಗ್ತಾನೆ ಇರುತ್ತೆ. ಯಾಕಂದ್ರೆ ನಮ್ಮ ಮೈಂಡ್ ತುಂಬ ವೀಕ್ ಆಗಿರುತ್ತೆ. ನಮ್ಮ ಮೈಂಡಲ್ಲಿ ಆತ್ಮ ಬಲ ನಮಗೆ ತುಂಬ ಕುಂದು ಹೋಗಿದೆ. ಯಾಕಂದ್ರೆ ಇವತ್ತಿನ ದಿನ ನಾವು ಹಾರ್ಡ್ಲಿ 1 ಗಂಟೆ ಅಥವಾ 2 ಗಂಟೆ ಕಾಲ ದೇವ್ರ ಪೂಜೆ ಮಾಡಿದ್ರೆ ಅದು ತುಂಬ ದೊಡ್ಡದು. 10 ನಿಮಿಷ ಕೂಡ ನಮಗೆ ದೇವ್ರ ಹತ್ರ ಕೂತ್ಕೊಳ್ಳೋ ಅಷ್ಟು ಪೇಷನ್ಸ್ ಇಲ್ಲ. ದೇವ್ರನ್ನ ಸ್ಮರಣೆ ಮಾಡೋ ಅಷ್ಟು, ದೇವರು ಅನ್ನೋದಕ್ಕಿಂತ ನಮ್ಮ ಉಸಿರಾಟವನ್ನು ನಾವು ನೋಡ್ಕೊಳ್ಳೋ ಅಷ್ಟು ಕೂಡ ನಮಗೆ ಸಮಯ ಇಲ್ಲ. ಈ ಥರ ಇರುವಾಗ ನೆಗೆಟಿವ್ ಎನರ್ಜಿ ಅನ್ನೋದು ಪದೇ ಪದೇ ಬರ್ತಾನೆ ಇರುತ್ತೆ. ಆ ನೆಗೆಟಿವ್ ಎನರ್ಜಿನ ದೂರ ಮಾಡ್ಕೊಳ್ಳೋದಕ್ಕೆ 108 ನಾಮಸ್ಮರಣೆಗಳನ್ನು ಬರೆಯ. ಓಂ ಶ್ರೀ ಗುರು ದತ್ತಾತ್ರೇಯ ನಮಃ, ಓಂ ಶ್ರೀ ಗುರು ದತ್ತಾತ್ರೇಯ ನಮಃ. ಎಷ್ಟೊತ್ತು ಬರಿಬಹುದು 108 ನಾಮನ? 10 ನಿಮಿಷ, 15 ನಿಮಿಷ ಮ್ಯಾಕ್ಸಿಮಮ್. ಅಂದರೆ ಆ 15 ನಿಮಿಷಗಳ ಕಾಲ ಏಕಾಗ್ರತೆ ಯಾಕೆ ಬರೀಬೇಕು ಅಂದರೆ, ಹೇಳೋವಾಗ ಬರೀ ಬಾಯಲ್ಲಿ ಹೇಳೋವಾಗ ಮನಸ್ಸು ಎಲ್ಲೆಲ್ಲೋ ಅಲ್ಲಾಡ್ತಾ ಇರುತ್ತೆ, ಆದರೆ ಬರೆಯೋವಾಗ ನಮ್ಮ ಕಣ್ಣು ಅಲ್ಲೇ ಇರುತ್ತೆ, ನಮ್ಮ ಬಾಯಿ ಮಂತ್ರವನ್ನು ಹೇಳ್ತಾ ಇರುತ್ತೆ, ನಮ್ಮ ಮನಸ್ಸು ಕೂಡ ದತ್ತನ ಒಂದು ನಾಮದ ಕಡೆನೇ ನಿಗಾ ಇರುತ್ತೆ. ಯಾಕಂದರೆ ಆ ಲೈನಲ್ಲೇ ಬರೀಬೇಕು, ಲೈನ್ ಆ ಕಡೆ ಈ ಕಡೆ ಹೋಗೋಕ್ಕಾಗಲ್ಲ. ಇವೆಲ್ಲವೂ ಇರೋದರಿಂದ ದತ್ತನಾಮ ಸ್ಮರಣೆಯನ್ನು ಪ್ರತಿನಿತ್ಯ ನೀವು ಬರೆಯೋಕ್ಕೆ ಶುರು ಮಾಡಿ, ಖಂಡಿತವಾಗಲೂ ಎಷ್ಟು ಲಾಭ ಸಿಗುತ್ತೆ ಅನ್ನೋದನ್ನು ನೀವೇ ನೋಡ್ಕೊಳ್ಳಿ. ಎಲ್ಲರಿಗೂ ಕೂಡ ನಾಳೆ ಭಾನುವಾರದಿಂದ ಪುಸ್ತಕವನ್ನು ನಮ್ಮ ದತ್ತಪೀಠದಲ್ಲಿ ನಾವು ಹಂಚ್ತಾ ಇದ್ದೀವಿ. ಎಲ್ಲರೂ ಕೂಡ ಇದರ ಸಫಲತೆಯನ್ನು ಇದರ ಪಡ್ಕೊಂಡು ಇದರಿಂದ ಬರುವಂತಹ ಸಫಲತೆಗಳನ್ನು ನೀವೇ ಅನುಭವಿಸಿ ಅಂತ ನಾನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಮೊಟ್ಟ ಮೊದಲನೆಯದಾದ ವಿಚಾರ. ಇನ್ನು ಎರಡನೇದಾಗಿ ಮಹಾಲಕ್ಷ್ಮಿಯ ಅನುಗ್ರಹದ ಬಗ್ಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ. ತುಳಸಿ ಬೃಂದಾವನವನ್ನು ನಿತ್ಯ ಪೂಜೆ ಮಾಡೋಕ್ಕೆ ಶುರು ಮಾಡಿ, ಎಲ್ಲಿ ಶ್ರೀ ತುಳಸಿಯ ವನವೋ ಅಲ್ಲಿ ಒಪ್ಪುವನು ಹರಿ ನಾರಾಯಣನು ಅಂತ ಹೇಳ್ತಾರೆ. ಎಲ್ಲಿ ನಾರಾಯಣನ ಸಾನ್ನಿಧ್ಯ ಇರುತ್ತೋ ಅಲ್ಲಿ ಖಂಡಿತವಾಗಲೂ ಮಹಾಲಕ್ಷ್ಮಿ ಒಲಿತಾಳೆ ಅಂತ ಕೂಡ ನಾನು ಹೇಳಿದ್ದೆ. ಗುರುಗಳೇ, ನನ್ನ ಕಡೆಯಿಂದ ಒಂದು ಮಾತನ್ನು ಕೇಳಬೇಕು ನಮ್ಮ ವೀಕ್ಷಕರ ಪರವಾಗಿ. ಈಗ 100 ದಿನ ದತ್ತಾತ್ರೇಯ ಸ್ವಾಮಿಯ ಒಂದು ನಾಮಸ್ಮರಣೆಯನ್ನು ಬರೆಯುವಂಥದ್ದು, ಒಂದು 10,000 ನಾಮ ಸ್ಮರಣೆಯನ್ನು ಬರೆಯೋದಂಥ ಒಂದು ಕಾರ್ಯಕ್ರಮ ಅಂದರೆ ಅದೊಂದು ವ್ರತ ಇದೆ ಹಾಗೆ ಅಲ್ವಾ? ಅದನ್ನು ಮಾಡಬೇಕು. ಇದರಲ್ಲಿ ಇದಕ್ಕೆ ಏನಾದರೂ ಕೆಲವು ನಿಯಮಗಳಿದೆಯಾ? ಹೀಗೆ ಮನೆಯಲ್ಲಿ ಅವರ ಪದ್ಧತಿಗಳು ಹೇಗಿರಬೇಕು, ಅಥವಾ ಅವರ ಊಟಗಳು ಹೇಗಿರಬೇಕು, ಅಥವಾ ಅವರ ಬೇರೆ ಬೇರೆ ಆಚರಣೆಗಳೆಲ್ಲ ಹೇಗಿರಬೇಕು, ಅದ್ರ ಬಗ್ಗೆ ಏನಾದರೂ ಇದೆಯಾ? ಅಥವಾ ಪ್ರತಿದಿನ ದೇವರನ್ನ ಪೂಜೆ ಮಾಡುವಾಗ ಅದನ್ನು ಬರೆದು ಅದನ್ನು ಎತ್ತಿಡೋದು ಮಾತ್ರ? ಖಂಡಿತವಾಗ್ಲು, ಅಷ್ಟೇ ಸಾಕು. ದತ್ತಾತ್ರೇಯರು ಯಾರು ಯಾವ ರೀತಿಯಲ್ಲಿ ಯಾವ ಜಾಗದಲ್ಲಿ ಕರೆದರೂ ಕೂಡ ಪ್ರತ್ಯಕ್ಷ ಆಗುವಂತಹ ಮಹನೀಯರು. ಅದರಿಂದ ನಿತ್ಯ ಬೆಳಗಿನ ಜಾವದಲ್ಲಿ ಎದ್ದು ಸ್ನಾನ ಮಾಡಿ 2 ತುಪ್ಪದ ದೀಪವನ್ನು ಹಚ್ಚಿ, ನಿಮ್ಮ ಕೈಯಲ್ಲಿ ಶಕ್ತಿ ಇದ್ದರೆ, ಶಕ್ತಿ ಇಲ್ಲ ಅಂದರೆ ಎಣ್ಣೆ ದೀಪವನ್ನಾದರೂ ಹಚ್ಚಿ, ದೀಪ ಹಚ್ಚದೇ ಇದ್ದರೆ ಯಾವುದೇ ವಿಧವಾದ ದೇವತಾ ಸಾನ್ನಿಧ್ಯ ಬರೋದಿಲ್ಲ. ದೀಪ ದೇವಿ ನಮಸ್ತುಭ್ಯಂ ಅಂತ ಹೇಳಿ ಆ ದೇವಿಯನ್ನು ಪ್ರಾರ್ಥನೆ ಮಾಡಲೇಬೇಕು. ದೀಪಂ ದೇವಿ ಪರಬ್ರಹ್ಮ ದೀಪಂ ಜ್ಯೋತಿ ಪರಾಯಣೆ ದೀಪೇಣ ಹರತೆ ಪಾಪಂ ದೀಪಲಕ್ಷ್ಮೀ ನಮೋಸ್ತುತೆ ಅಂತ ಹೇಳ್ತಾರೆ. ಆ ದೀಪದಿಂದಲೇ ನಮ್ಮ ಪಾಪಗಳು ನಾಶವಾಗೋದು. ಆದ್ದರಿಂದ ದೀಪವನ್ನು ಹಚ್ಚಿ ದೇವರ ಮುಂದೆ ಪೂರ್ವ ದಿಕ್ಕಲ್ಲಿ ಅಥವಾ ಉತ್ತರ ದಿಕ್ಕಲ್ಲಿ ಕೂತ್ಕೊಂಡು
ಬರೆಯೋಕ್ಕೆ ಶುರು ಮಾಡಿ. ನಿಮ್ಮ ಕೈಲಿ ನೆಲದ ಮೇಲೆ ಕೂತ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಚೇರ್ ಮೇಲೆ ಕೂತ್ಕೊಳ್ಳಿ. ಕೂತ್ಕೊಂಡು ಬರೆದ ನಂತರ ಆ ದತ್ತನ ಪಾದಗಳಿಗೆ ನಿಮ್ಮ ಕೈಲಾದಷ್ಟು ನಾಣ್ಯವನ್ನು ಕಾಣಿಕೆಯನ್ನು ಇಟ್ಟು ಒಂದು ಆರತಿಯನ್ನು ಮಾಡಿ, ಏನಾದರೂ ಒಂದು ಸಿಹಿ ನೈವೇದ್ಯ ಮಾಡಿ, ಇಷ್ಟೇ ಸಾಕು. ಇನ್ನೊಂದು ಕರೆ ಸಿದ್ಧವಾಗಿದೆ ನೋಡೋಣ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿಮ್ಮ. ಹೆಸರು? ನನ್ನ ಹೆಸರು ದಿವ್ಯಾ ಅಂತ. ದಿವ್ಯಾ, ದಿವ್ಯಾ ಅವರೇ ಒಂದು ಸ್ವಲ್ಪ ಜೋರಾಗಿ ಮಾತಾಡಬೇಕು ಆಯ್ತಾ? ಓಕೆ, ಹೇಳಿಮ್ಮ, ಯಾರ ವಿಚಾರವಾಗಿ ಮಾತಾಡಬೇಕು, ಯಾರ ಬಗ್ಗೆ ಕೇಳಬೇಕು? ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ವಾಯ್ಸ್ ಬ್ರೇಕ್ ಆಗ್ತದೆ ಮಾ. ಹಲೋ, ಒಂದು ಸ್ವಲ್ಪ ಲೈನ್ ಕನೆಕ್ಟ್ ಆಗುವಂತ ಕಡೆ ನಿಂತ್ಕೊಳ್ಳಿ, ಅಂದ್ರೆ ಮನೇಲಿ ಟವರ್ ಪ್ರಾಬ್ಲಮ್ ಏನಾದ್ರು ಇದೆ ಅನ್ಸುತ್ತೆ, ಸ್ವಲ್ಪ ಹೊರಗೆ ಬಂದು ಮಾತಾಡಿ. ಹಾ, ಹೇಳಿ ಹೇಳಿ, ಈಗ ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. ತೊಂಬತ್ತೈದಾ? ತೊಂಬತ್ತೈದು. ಓಕೆ. ನಂದು ಬಂದ್ಬಿಟ್ಟು ಹುಟ್ಟ ಹೆಸರು ಬಂದ್ಬಿಟ್ಟು ಸುನೀತಾ ಅಂತ. ಸೊ ಅದು ಆ ಸುನೀತಾ ಕರೀತಾ ಇಲ್ಲ, ದಿವ್ಯಾನ ಹೆಸರೇ ಕರೀತಾ ಇರೋದು. ಓಕೆ, ನಿಮ್ಮ ಡೇಟ್ ಹೇಳಿಮ್ಮ. ಈಗ 95 ಇಯರ್ ಆಯ್ತು. 95 ಇದು ಜುಲೈ 22. ಜುಲೈ 22nd. ಓಕೆ, 22/7/1995. ಓಕೆ, ಹೆಸರು, ಹುಟ್ಟಿದ ಹೆಸರು ಸುನೀತಾ ಅಂತ, ಕರೆಯೋದು ದಿವ್ಯಾ ಅಂತ. ಓಕೆ, ಸಮಸ್ಯೆ ಏನು ಹೇಳಿಮ್ಮ? ಸಮಸ್ಯೆ ಏನಂದ್ರೆ ತುಂಬಾ ಮನೇಲಿ ಕಷ್ಟ ಇದೆ, ಮತ್ತೆ ನನಗೆ ಮದ್ವೆ ಆಗಿತ್ತು, ಇವಾಗ 2 ವರ್ಷ ಆಯ್ತು ನನಗೆ ಮದ್ವೆ ಆಗಿ. ಓಕೆ. ಆಮೇಲೆ ಮನೇಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ನನ್ನ ಹಸ್ಬೆಂಡ್ ಜೊತೆ, ಅವ್ರು ಹೇಳಿದ್ ನನ್ಗೆ ಆಗಲ್ಲ, ನಾನು ಹೇಳಿದ ಅವ್ರಿಗೆ ಆಗಲ್ಲ, ಆ ತರ ಮನೇಲಿ ಸ್ವಲ್ಪ ಸಮಸ್ಯೆಗಳಿರುತ್ತೆ. ನಂಗೆ ಅಪ್ಪ ಅಮ್ಮ ಇಲ್ಲ, ತೀರ್ಕೊಂಡಿದ್ದಾರೆ. ಮತ್ತೆ ನಾನು ಎಲ್ಲಾನು ನಾವೇ ಲೀಡ್ ಮಾಡ್ಕೊಬೇಕು ಜೀವನದಲ್ಲಿ. ಬಟ್ ಏನೇ ಇದ್ರು ನಾವು ಕಷ್ಟ ಏನೇ ಬಂದ್ರು ಅನುಭವಿಸ್ಕೊಂಡು ಹೋಗ್ತೀವಿ, ಆದ್ರೂ ಮನೇಲಿ ನೆಮ್ಮದಿ ಇಲ್ಲ, ಅದನ್ನೇ ಕೇಳ್ಬೇಕಿತ್ತು. ಓಕೆ ಓಕೆ, ಸೊ ಮದುವೆ ಆಗಿದೆ, ನಿಮ್ಮ ಗಂಡನ್ ನಿಮ್ಮ ಯಜಮಾನರಿಗೆ ನಿಮ್ಗೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ ಯಾವಾಗ್ಲೂ, ಮತ್ತೆ ಮನೆಯಲ್ಲಿ ಒಂದು ಸ್ವಲ್ಪ ಕಿರಿಕಿರಿ. ಓಕೆ, ನೆಮ್ಮದಿಯ ವಾತಾವರಣ ಇಲ್ಲ ಮನೆಯಲ್ಲಿ ಅಂತ ಹೇಳ್ತಾ ಇರ ಅಲ್ವಾ? ಆಯ್ತು, ಇದ್ರ ಬಗ್ಗೆ ಗುರುಗಳು ನಿಮ್ಗೆ ಪರಿಹಾರವನ್ನ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಹಲೋ, 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 ನಮಸ್ತೆ ಗುರುಗಳೇ. ಹಾ, ನಮಸ್ತೆ ಅಮ್ಮ. ಐದು ಮಂಗಳವಾರಗಳು ಯಾವುದಾದರೂ ದೇವಿ ದೇವಸ್ಥಾನಕ್ಕೆ ಹೋಗಿ, ದೇವಿ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ಹೋಗಿ ನಿಂಬೆಹಣ್ಣು ದೀಪ ಹಚ್ಚಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಆಯ್ತಾ? ಆ ನಿಂಬೆಹಣ್ಣು ದೀಪ ಹಚ್ಚುವಾಗ ಏನು ನಿಂಬೆಹಣ್ಣಿನಿಂದ ರಸವನ್ನು ತೆಗಿತೀರಿ, ಆ ರಸವನ್ನ ದೇವಿ ಬಳಿ ತಗೊಂಡು ಹೋಗಿ ಆರತಿ ಮಾಡುವಾಗ ಪ್ರಾರ್ಥನೆ ಮಾಡಿಕೊಂಡು ಅದನ್ನ ಮನೆಗೆ ತಗೊಂಡು ಬಂದು ನೀವು ಮತ್ತು ನಿಮ್ಮ ಯಜಮಾನರು ಇಬ್ಬರು ಅದನ್ನ ಸೇವಿಸ್ಬೇಕು, ಅದನ್ನ ಕುಡಿಬೇಕು. ಈ ರೀತಿ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡಿಕೊಂಡು ಮನೆಯಲ್ಲಿ 6 ರೂಪಾಯಿಗಳನ್ನ ಇಡಿ. 6 ರೂಪಾಯಿ ಇಟ್ಟು ಇವತ್ತಿಂದಲೇ ಶುರು ಮಾಡಿ, ಶುಕ್ರವಾರ ಶುರುವಾಗಿದೆ. ತಾಯಿಗೆ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಹೋಗಿ ಕುಂಕುಮಾರ್ಚನೆ ಮಾಡಿಸ್ಕೊಂಬನ್ನಿ. ಪ್ರತಿ ಮಂಗಳವಾರ ಇದನ್ನ ಮಾಡಿ, ಖಂಡಿತವಾಗ್ಲೂ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ದೂರವಾಗುತ್ತೆ. ತಾತ್ಕಾಲಿಕವಾಗಿ ಇದು ಈ ರೀತಿ ಆಗಿದೆ, ಇನ್ನು ಮುಂದೆ ಹಾಗೆ ನಡೆಯುತ್ತೆ ಅಂತ ಏನು ಅನ್ಕೊಳ್ಬೇಡಿ. ಖಂಡಿತವಾಗ್ಲೂ ಅನ್ಯೋನ್ಯವಾಗಿರುವಂತಹ ವ್ಯವಸ್ಥೆಯನ್ನ ಆ ತಾಯಿ ಮಾಡಿಕೊಡ್ತಾಳಮ್ಮ, ಒಳ್ಳೇದಾಗ್ಲಿ. ಸರಿ, ಒಳ್ಳೇದಾಗ್ಲಿ ನಿಮಗೆ. ಓಕೆ ವೀಕ್ಷಕರೇ, ಕರೆ ಮಾಡುವಾಗ ದಯವಿಟ್ಟು ಟವರ್ ಸರಿಯಾಗಿ ಸಿಗುವಂಥ ಕಡೆ ನಿಂತ್ಕೊಂಡು ಮಾತಾಡಿ, ಯಾಕಂದರೆ ಈಗೆಲ್ಲ ಎಲ್ಲ ಕಡೆ ಸಿಟಿಯಲ್ಲಿ ಎಲ್ಲರೂ ಕೂಡ ಒಂದು 2ನೇ ಫ್ಲೋರು 3ನೇ ಫ್ಲೋರ್ ಹತ್ರ ಬಿಲ್ಡಿಂಗ್ಗಳೆಲ್ಲ ಇರ್ತಾರೆ, ಸುತ್ತಮುತ್ತ ಬಿಲ್ಡಿಂಗ್ಗಳಿರುತ್ತೆ. ಹಾಗಾಗಿ ಟವರ್ ಸರಿಯಾಗಿ ಸಿಗೋದಿಲ್ಲ, ಲೈನ್ ಸರಿಯಾಗಿ ಕನೆಕ್ಟ್ ಆಗೋದಿಲ್ಲ, ಕನೆಕ್ಟ್ ಆದರೂ ಮಾತಾಡೋದು ಕೇಳಿಸ್ತಾ ಇರೋದಿಲ್ಲ. ಹಾಗಾಗಿ ಮಾತಾಡೋವಾಗ ನೀವು ಮನೆಯಿಂದ ಆಚೆ ಬಂದು ಬಾಗಿಲ ಹತ್ರ ನಿಂತ್ಕೊಂಡು ಮಾತಾಡಿದ್ರೆ, ಅಂದರೆ ಒಂದು ಸ್ವಲ್ಪ ಕರೆಕ್ಟಾಗಿ ಟವರ್ ಸಿಗೋಂಥ ಕಡೆ ನಿಂತ್ಕೊಂಡು ಮಾತಾಡಿದ್ರೆ ಮಾತುಗಳು ಕರೆಕ್ಟಾಗಿ ಕೇಳುತ್ತೆ. ಯಾಕಂದರೆ ನೀವು ಕಾಲ್ ಮಾಡೋದೇ ಪರಿಹಾರ ಕೇಳಬೇಕು ಅಂತ, ಕೇಳುವಂಥ ಪರಿಹಾರನೇ ಅರ್ಧಂಬರ್ಧ ಆದರೆ ಅದಿನ್ನೂ ಬೇಜಾರಾಗುತ್ತೆ. ಸೊ ಹಾಗಾಗಿ ಸರಿಯಾಗಿ ಟವರ್ ಸಿಗುವಂಥ ಕಡೆ ನಿಂತು ಮಾತಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಕಾಲ್ ಮಾಡುವಾಗ ಟಿವಿ ವಾಲ್ಯೂಮನ್ನು ಕೂಡ ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಇನ್ನೊಬ್ಬರು ಕರೆ ಸಿಗೋದಿದೆ ನೋಡೋಣ. ಹಲೋ, 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 ನಮಸ್ಕಾರಮ್ಮ. ಹಲೋ, ನಮಸ್ತೆ ಸರ್. ಹೇಳಿ, ಯಾರು ಮಾತಾಡೋದು? ನಾನು ಅಂಶ್ರೀ ಅಂತ.
ಓಕೆ, ಯಾರ ಬಗ್ಗೆ ಮಾತಾಡಬೇಕಿತ್ತು? ಪುನೀತನ್ ಬಗ್ಗೆ ಮಾತಾಡ್ಬೇಕಾಯ್ತು ಸರ್. ಯಾರು? ಪುನೀತ್ ಅಂತ, ನನ್ನ ಮಗನ ಬಗ್ಗೆ. ಪುನೀತ್ ಅಂತ, ಓಕೆ. ನಿಮ್ಮ ಮಗನ ಡೇಟ್ ಆಫ್ ಬರ್ತ್ ಹೇಳಿ ಮಾ. 1 10 90 90 1 10 90 ಪುನೀತ್ ಅಂತ. ಹೌದು, 1 10 90 ಹೆಸರು ಪುನೀತ್ ಅಂತ. ನೈಟು 12ವರೆ 10ನೇ ತಾರೀಕು. ಆಯ್ತು ಆಯ್ತು, ಸಮಸ್ಯೆ ಏನು ಹೇಳಿ ಮಾ. ಅದೇ ಸರ್, ಅವ್ರಿಗೆ ಒಂದು ಸ್ವಲ್ಪ ಮದುವೆದು ಕೇಳಬೇಕಾಗಿತ್ತು. ಮದುವೆ ವಿಚಾರವಾಗಿ ಕೇಳಬೇಕಾಗಿತ್ತು. ಎಲ್ಲೂ ಸೆಟ್ ಆಗ್ತಾ ಇಲ್ಲ. ಓಕೆ ಓಕೆ, ಎಲ್ಲೂ ಸೆಟ್ ಆಗ್ತಾ ಇಲ್ಲ. ಸೊ ಮದುವೆಗೆ ಏನು ಮಾಡಬೇಕು ಅಂತ ಕೇಳ್ತಾ ಇರಲ್ವಾ? ಆಯ್ತಮ್ಮ, ಈಗ ಗುರುಗಳು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಕೇಳ್ತಾನೆ ಇಲ್ಲ. ಗುರುಗಳು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ಮಾ. ಹಲೋ. ಹಲೋ ಸರ್. ಹಾಂ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ. ಅದೇ ಮದುವೆ ಬಗ್ಗೆ ಮಾತಾಡ್ಬೇಕಾಯ್ತು ಸರ್. ಇನ್ನ ಮದುವೆ ಫಿಕ್ಸ್ ಆಗಿಲ್ಲ. ಮದುವೆ ಫಿಕ್ಸ್ ಆಗಿಲ್ವಾ ಇನ್ನ? ಮದುವೆ ಫಿಕ್ಸ್ ಆಗ್ತಾ ಇಲ್ವಾ? ನೋಡ್ತಾ ಇದ್ದೀರಾ? ಇವಾಗ ಪ್ರಯತ್ನ ಮಾಡಿದೀರಾ? ಮಾಡ್ತಾ ಇದ್ದೀನಿ. ನಿಮ್ಮ ಕುಲ ದೇವತೆ ಯಾರು? ಹೆಣ್ಣು ದೇವತೆ? ವಯಸ್ಸು ಕೇಳ್ತಾ ಇಲ್ಲ ಸರ್. ಹೆಣ್ಣು ದೇವತೆ ಯಾರಮ್ಮ? ಮಾಯಮ್ಮ ಅಂತ, ಪಾರ್ವತಿ. ಎಲ್ಲಿ, ಯಾವ ಊರು? ನಾವು ನಾಗಮಂಗ್ಲ. ಆ ತಾಯಿಗೆ ಪ್ರಾರ್ಥನೆ ಮಾಡಿಕೊಂಡು 9 ರೂಪಾಯಿಗಳನ್ನ ಇಡಿ. ಇವಾಗಲೇ ಬರೋ ಅಧಿಕ ಮಾಸ ಬರುತ್ತೆ ಈ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ ಆದ್ಮೇಲೆ ಅಧಿಕ ಮಾಸ ಬರುತ್ತೆ. ಅಧಿಕ ಮಾಸದಲ್ಲಿ 33 ಜನಗಳಿಗೆ ನಿಮ್ಮ ಕೈಲಾದ ಅಡಿಕೆಲೆ, 33 ಜನಗಳಿಗೆ ಅಡಿಕೆ. ಕೆಲಸ ಮಾಡಿ ಈಗ, ಆಮೇಲೆ ನಿಮಗೆ ಕಾರ್ಯಕ್ರಮದಲ್ಲಿ ನಿಮ್ಗೆ ನೋಡಿ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕಾಣ್ತಾ ಇದೆ, ಆ ಮೊಬೈಲ್ ನಂಬರಿಗೆ ಫೋನ್ ಮಾಡಿ. ಸರಿ ಸರ್. ಓಕೆನಾ? ನೀವು ಟಿ ವಿ ವಾಲ್ಯೂಮ್ ಹಾಕೊಂಡಿದ್ದಾಗ ಮತ್ತೆ ಸರಿಯಾಗಿ ಕನೆಕ್ಟ್ ಇರಲಿ, ಇರಲಿ, ತೊಂದರೆ ಇಲ್ಲ. ಅಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥ ಮೊಬೈಲ್ ನಂಬರಿಗೆ ಫೋನ್ ಮಾಡಿ, ಗುರುಗಳ ಅಪಾಯಿಂಟ್ಮೆಂಟ್ ಸಿಗುತ್ತೆ, ಗುರುಗಳ ಹತ್ರ ಫೋನಲ್ಲಿ ಮಾತಾಡಿಮ್ಮ. ಆಯ್ತಾ? ಯಾವಾಗ ಮಾಡ್ಬೇಕು ಸರ್ ನಾನು? ಅಲ್ಲಿಗೆ ಫೋನ್ ಮಾಡಿ, ಅವರು ಗುರುಗಳು ಎಷ್ಟೊತ್ತಿಗೆ ಸಿಗ್ತಾರೆ ಅಂತ ಹೇಳ್ತಾರೆ ಅವ್ರ ಆಫೀಸಲ್ಲಿ. ಆ ಟೈಮಿಗೆ ಕಾಲ್ ಮಾಡಿ ಗುರುಗಳ ಜೊತೆ ಫ್ರೀಯಾಗಿ ಮಾತಾಡಿರುವಂತೆ. ಸರಿನಾ? ಆಯ್ತಮ್ಮ, ಒಳ್ಳೇದಾಗಲಿ ನಿಮಗೆ. ಇಷ್ಟು ಇರುತ್ತೆ ಅಂದರೆ ಕರ್ಮ ಬಾಧೆ ಅಂತ, ಅದು ಪರಿಹಾರ ಮಾಡಿಕೊಳ್ಬೇಕು ಅಂತ ಅವ್ರಿಗೆ ಮನಸ್ಸು ಬಂದರೂ ಕೂಡ ಆ ಪರಿಹಾರ ಹೇಳೋದು ಅವ್ರಿಗೆ ಕೇಳಿಸ್ದಿರೋಂತಹ ಪರಿಸ್ಥಿತಿ ಉಂಟಾಗುತ್ತೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ನಮ್ಮ ಸುತ್ತ ಇನ್ನೆಷ್ಟು ನೆಗೆಟಿವ್ ಎನರ್ಜೀಸ್ ಪಾಸ್ ಆಗ್ತಾ ಇರುತ್ತೆ. ಅದರಿಂದ ಇದು ಕಲಿಯುಗ. ಕಲಿಯುಗ ಅಂತಂದರೆ ಇದರಲ್ಲಿ ಸೂಕ್ಷ್ಮದಲ್ಲಿ ಮೋಕ್ಷ ಆಗುತ್ತೆ, ಹಾಗೆ ಸಾಕಷ್ಟು ತೊಂದರೆಗಳು ಕೂಡ ಕಟ್ಟಿಟ್ಟ ಬುತ್ತಿ. ನಮ್ಮ ಸುತ್ತ ಪ್ರತಿನಿತ್ಯ 100 ನೆಗೆಟಿವ್ ಎನರ್ಜೀಸ್ ಸುತ್ತಾಡ್ತಾ ಇರುತ್ತೆ. ಆ ಎನರ್ಜಿಗಳನ್ನೆಲ್ಲ ದೂರ ಮಾಡಿಕೊಂಡು ಭಗವಂತನ ಕಡೆಗೆ ನಮ್ಮ ಧ್ಯಾಸವನ್ನು ಇಟ್ಟಾಗ ಖಂಡಿತವಾಗಲೂ ಕಲಿಯುಗದಲ್ಲಿ ತುಂಬ ಬೇಗ ನಾವು ಮುಕ್ತಿಯನ್ನು ಪಡ್ಕೊಳ್ಬಹುದು. ಮುಕ್ತಿ ಅಂತಂದರೆ ಸಾವು ಅಂತಲ್ಲ, ಎಲ್ಲ ರೀತಿಯಾದ ಸಮಸ್ಯೆಗಳಿಂದ ಮುಕ್ತರಾಗುತ್ತಾ ಭಗವಂತನ ಧ್ಯಾನಾಸಕ್ತರಾಗಬಹುದು. ಗುರುಗಳೇ, ಮತ್ತಷ್ಟು ಸಲಹೆಗಳು ನಿಮ್ಮಿಂದ ನಾವು ಪಡ್ಕೋಬೇಕಾಗಿದೆ. ಈಗ ವೀಕ್ಷಕರೇ, ಒಂದು ಸಣ್ಣ ವಿರಾಮವನ್ನು ತಗೊಂಡು ಬರ್ತೀವಿ. ನೋಡ್ತಾ ಇರಿ ಸಿ ಬೆಂಗಳೂರು. ದತ್ತ ಬಂದ ಸದ್ಗುರು ದೇವದತ್ತ ಬಂದ, ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ, ಜೋಳಿಗೆಯ ಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲ ಪಾಣಿ ಬಂದ, ತ್ರಿಶೂಲ ಪಾಣಿ ಬಂದ, ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ.
ಭಕ್ತಿಭಾವದಿಂದ ದತ್ತನ ಸ್ತುತಿಸಿ ಭಜಿಸಿರೆಲ್ಲ ಭಕ್ತಿಭಾವದಿಂದ ದತ್ತನ ಸ್ತುತಿಸಿ ಭಜಿಸಿರೆಲ್ಲ ಹಾಡುತ್ತ ಪಾಡುತ್ತ ಆನಂದದೊಳು ಸೇವೆಗೈರೆಲ್ಲ ಗುರು ಸೇವೆಗೈರೆಲ್ಲ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಶುದ್ಧಿಯಿಂದ ಅರ್ಘ್ಯಪಾದ್ಯ ನೀಡಿರೆಲ್ಲ ಶುದ್ಧಿಯಿಂದ ಅರ್ಘ್ಯಪಾದ್ಯ ನೀಡಿರೆಲ್ಲ ತ್ರಿಗುಣಾಕಾರ ಚಿದಂಬರ ಮೂರ್ತಿಗೆ ಆಚಮನ ನೀಡಿರೆಲ್ಲ ಆಚಮನ ನೀಡಿರೆಲ್ಲ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಓಕೆ ಒಂದು ಸಣ್ಣ ವಿರಾಮದ ನಂತರ ಮತ್ತೊಮ್ಮೆ ಸಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೆಚ್ಚಿನ ಭಕ್ತಿಪೂರ್ವಕ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನಾಗಲೇ ಗುರುಗಳ ಹತ್ರ ಹೇಳ್ತಾ ಇದ್ದೆ ಈ ದತ್ತ ಯಾಗ ಏನು ಮಾಡ್ತಾ ಇದ್ದಾರೆ ಕೋಟಿ ದತ್ತ ನಾಮಸ್ಮರಣೆ ಯಾಗ ಅಂತ, ಇದ್ರ ಬಗ್ಗೆ ನಾವು ಕೆಲವು ವಿಚಾರಗಳನ್ನು ಕೇಳ್ತಾ ಇದ್ವಿ. ಗುರುಗಳು ಹೇಳಿದ್ರು ಪ್ರತಿದಿನ ತುಪ್ಪದ ದೀಪ ಅಥವಾ ಎಣ್ಣೆಯ ದೀಪವನ್ನು ಹಚ್ಚಿ ಎಣ್ಣೆಯ ದೀಪವನ್ನು ಹಚ್ಚಿ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು, ದಿನ ನೂರು ನಾಮಸ್ಮರಣೆಯನ್ನು 108 ನಾಮಸ್ಮರಣೆಯನ್ನು ಬರೀಬೇಕು ಅಂತ ಹೇಳ್ಬಿಟ್ಟು ಗುರುಗಳ ಈಗ 100 ದಿನ ಮಾಡೋದು ಅಂತ ಹೇಳಿದ್ರಲ್ಲ, ಅದನ್ನು ಆಗಲೇ ಕೇಳಿದ್ರು. ಈಗ ಕೆಲವರು ಶಾಖಾಹಾರಿಗಳಿರ್ತಾರೆ, ಕೆಲವರು ಮಾಂಸಾಹಾರವನ್ನು ಸೇವಿಸುವಂಥವ್ರಿರ್ತಾರೆ, ಅಂಥವ್ರಿಗೊಂದು ಯೋಚನೆ ಇರುತ್ತೆ. ನಾವು ನಮ್ಮ ಒಂದು ಆಹಾರ ಪದ್ಧತಿಯನ್ನು ಹಾಗೆ ಮಾಡ್ಕೊಂಡು ಹೋಗ್ಬೋದ 200 ದಿನಗಳ ಕಾಲ ಅನ್ನೋದೊಂದಿರುತ್ತೆ. ಅವ್ರಿಗೆ ಏನು ಹೇಳ್ಬೋದು ಅಂದರೆ ಒಂದೇ ಸರಿ ಈಗ ಅದನ್ನು ಬಿಟ್ಬಿಡಿ ಅಂದರೆ ಅವರು ಅದನ್ನು ಏನು ಮಾಡಬೇಕು? ಖಂಡಿತವಾಗ್ಲೂ ಇಲ್ಲಿ ಆ ಥರ ರಿಸ್ಟ್ರಿಕ್ಷನ್ಸ್ ಯಾವುದೂ ಇರೋದಿಲ್ಲ. ಅನ್ನ ಆಹಾರಗಳನ್ನು ಸೇವಿಸೋದು ನಮ್ಮ ನಮ್ಮ ಧರ್ಮ, ನಮ್ಮ ನಮ್ಮ ಕರ್ಮ. ಮಾಂಸಾಹಾರವನ್ನು ಸೇವಿಸಬೇಡಿ ಅಂತ ಹೇಳೋಕ್ಕೆ ನಾವು ಯಾರೂ ಅಲ್ಲ. ಯಾಕಂದರೆ ಮನಸ್ಸಿನಲ್ಲಿ ಆಸೆ ಇಟ್ಕೊಂಡು ಅದನ್ನು ತಡೆದು ನಾವೇನಾದರೂ ಮಾಡ್ತೀವಿ ಅಂತಂದರೆ ಅದು ನಿಷ್ಪ್ರಯೋಜಕ. ಅದರಿಂದ ಮನಸ್ಸು ಅದಾಗದೆ ಒಗ್ಗಬೇಕು, ನನಗಿವತ್ತು ಏನೂ ಬೇಡಪ್ಪ, ಆ ಥರದ್ದು ಯಾವುದೂ ಬೇಡ, ನಾನು ಭಕ್ತಿಯಿಂದ ಪೂಜೆ ಮಾಡ್ತೀನಿ ಅಂತ ನಮ್ಮ ಮನಸ್ಸೇ ನಮಗೆ ಹೇಳಿದಾಗ ನಾವು ಅದನ್ನು ಮಾಡಿದ್ರೆ ಅದು ಖಂಡಿತವಾಗಲೂ ಸಂತೋಷವಾಗಿ ನಾವು ಮಾಡಬಹುದಾಗಿದೆ. ಅದರಿಂದ ಯಾವುದೇ ಆಹಾರ ಪದ್ಧತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ. ಆದರೆ ಮಾಂಸಾಹಾರವನ್ನು ಸೇವಿಸಿದರೆ ಮಾರನೇ ದಿನ ಬೆಳಿಗ್ಗೆ ಬರೆಯೋವಾಗ ತಲೆಗೆ ಸ್ನಾನವನ್ನು ಮಾಡೋದನ್ನು ಮರಿಬೇಡಿ. ಓಕೆ, ಇನ್ನೊಂದು ಕರೆಸಿದ್ದು ಇದನ್ನು. ಹಲೋ ನಮಸ್ಕಾರ. ಹಲೋ ಹಲೋ ನಮಸ್ಕಾರ ಸರ್. ನಮಸ್ಕಾರ ಸುಬ್ಬೆ, ಹೇಳಿ ನಿಮ್ಮ ಹೆಸರು? ನನ್ನ ಹೆಸರು ಮುಂಡ್ರಾಜ್ ಅಂತ. ಒಂದು ಸ್ವಲ್ಪ ಕ್ಲಿಯರ್ ಆಗಿ ಮಾತಾಡಿ. ನನ್ನ ಹೆಸರು ಮುಂಡ್ರಾಜ್ ಅಂತ. ಮುಂಡ್ರಾಜ್? ಹೌದು. ಓಕೆ ಮುನಿರಾಜ್ ಅವರೇ, ಹೇಳಿ ಯಾರ ಬಗ್ಗೆ ಮಾತಾಡಬೇಕು? ನನ್ನ ಬಗ್ಗೆ ಕೇಳಬೇಕು ಸುಬ್ಬೆ. ಡೇಟ್ ಆಫ್ ಬರ್ತ್ ಹೇಳ್ತೀರಾ? ನನ್ನ ಬಗ್ಗೆ ಮಾತಾಡಬೇಕಾಗುತ್ತೆ. ಟಿವಿ ಸೌಂಡ್ ಆಫ್ ಮಾಡಬೇಕು ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ. ನಿಮ್ಮ ಟಿವಿ ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಅವಾಗ ಏನಾಗುತ್ತೆ? ಸರಿ ಹೇಳಿ ನಿಮ್ ಡೇಟ್ ಆಫ್ ಬರ್ತ್ ಹೇಳಿ. 6/6/81. ಓಕೆ, ಏನ್ ಸಮಸ್ಯೆ ಹೇಳಿ ಮುನಿರಾಜ್ ಅವರೇ. ಮನೇಲಿ ಯಾವಾಗಲೂ ಗಾಲ್ಟ ಸಮ, ಯಾವಾಗೂ ನಮ್ಮ ಮಿಸ್ಸಸ್ಗೆ ನಮಗೂ ಯಾವ ಗಾಲ್ಟನೆ ಮನೆಯಲ್ಲಿ ಅಶಾಂತಿಯ ವಾತಾವರಣ, ಮನೆಯಲ್ಲಿ ನಿಮ್ಮ ಪತ್ನಿ ಜೊತೆ ಹಾಗೆ ಮಕ್ಕಳ ಜೊತೆ ಎಲ್ರಿಗೂ ಕೂಡ ಒಂದು ಗಲಾಟೆ ಮಾಡ್ಕೊಳ್ಳುವಂತ ಒಂದು ಕೆಲಸ ಆಗ್ತಾ ಇದೆ ಅಲ್ವಾ? ಓಕೆ, ಇದ್ರ ಕುರಿತಾಗಿ ಏನ್ ಪರಿಹಾರ ಇದೆ ಅಂತ ಗುರುಗಳು ಹೇಳ್ತಾರೆ ಕೇಳಿಸ್ಕೊ. ಹಲೋ ಹಲೋ ಹೇಳಿಪ್ಪ, ತುಂಬಾ ಫೈಟಿಂಗ್ ಆಡ್ತೀರಾ? ಮನೆ ದೇವತೆ ಯಾರು, ಕುಲ ದೇವತೆ ಯಾರು, ಹೆಣ್ಣು ದೇವತೆ?
ರೇಣುಕಾ ಎಲ್ಲಮ್ಮ ತಾಯಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು 9 ರೂಪಾಯಿಗಳನ್ನು ಇಡಿ. ಪ್ರತಿ ಶುಕ್ರವಾರದಲ್ಲಿ ತಾಯಿಗೆ ಬೆಲ್ಲದ ಆರತಿಯನ್ನು ಮಾಡಿ. ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ಹೋಗಿ ಬೆಲ್ಲದ ಆರತಿಯನ್ನು ಮಾಡ್ತಾ ಬನ್ನಿ. ಆರತಿ ಮಾಡಿರುವಂತಹ ಬೆಲ್ಲದ ಪ್ರಸಾದವನ್ನು ಮನೆಗೆ ತಗೊಂಡ್ಬಂದು ಏನಾದರೂ ಸಿಹಿ ಪದಾರ್ಥ ಮಾಡಿಕೊಂಡು ತಿನ್ನಕ್ಕೆ ಶುರು ಮಾಡಿ. ಖಂಡಿತವಾಗ್ಲೂ ಮನೆಯಲ್ಲಿ ಅಶಾಂತಿ ವಾತಾವರಣ ನಿವಾರಣೆ ಆಗುತ್ತೆ. ದತ್ತಾತ್ರೇಯರಿಗೆ ಬಂದು ಕರ್ಮದ ಗಂಟನ್ನು ಸಮರ್ಪಣೆ ಮಾಡಿ ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ. ತೀರ್ಥ ಕೊಡ್ತೀನಿ, ಮಂತ್ರಾಕ್ಷತೆ ಕೊಡ್ತೀನಿ, ದತ್ತಾತ್ರೇಯರ ಪಾದಗಳಿಗೆ ಪೂಜೆ ಮಾಡಿರೋ ಮಂತ್ರಾಕ್ಷತೆ ಕೊಡ್ತೀನಿ. ಮಾತಾಡೋದು ಕೇಳಿಸ್ತಾ ಇಲ್ವಾ? ಆರು ಶುಕ್ರವಾರಗಳು ದೇವಿಗೆ ಹೋಗಿ ಬೆಲ್ಲದ ಆರತಿಯನ್ನ ಮಾಡಿ. 9 ರೂಪಾಯಿಗಳನ್ನ ಇವತ್ತೇ ಮನೆಯಲ್ಲಿ ದೇವರ ಹತ್ರ ಒಂದು ಅರಿಶಿನದ ಬಟ್ಟೆಯಲ್ಲಿ ಕಟ್ಟಿಡಿ. ಮನೆಯಲ್ಲಿ ಅಶಾಂತಿ ವಾತಾವರಣ ನಿವಾರಣೆ ಮಾಡುತ್ತಾಯಿ ಅಂತ ಕೇಳಿಕೊಳ್ಳಿ. ದತ್ತಾತ್ರೇಯರ ಬಳಿ ಬಂದು ಕರ್ಮದ ಗಂಟನ್ನ ಸಮರ್ಪಣೆ ಮಾಡಿ ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ. ಖಂಡಿತವಾಗ್ಲೂ ಮನೆಯಲ್ಲಿ ಶಾಂತಿ ವಾತಾವರಣವನ್ನ ದತ್ತಾತ್ರೇಯರು ಕೊಡ್ತಾರೆ. ಒಳ್ಳೇದಾಗತ್ತೆ. ಒಳ್ಳೇದಾಗ್ಲಿ ನಿಮಗೆ. ಕೆಲವೊಬ್ಬರಿಗೆ ಕನ್ಫ್ಯೂಷನ್ಸ್, ಅವರು ಗುರುಗಳು ಮಾತಾಡೋದು ಕೇಳುತ್ತಾ ಇಲ್ವಾ ಅಂತ. ಎಷ್ಟೇ ವಿಚಾರ, ಅಲ್ಲಿ ಮನೇಲಿ ಟಿ ವಿ ಸೌಂಡ್ ಇಟ್ಟಿರ್ತೀರ, ನಮ್ಮ ಹತ್ರ ಹೇಳ್ತಾ ಇರ್ತೀರ, ಇಲ್ಲ ನಾನು ಟಿ ವಿ ಸೌಂಡ್ ಇಟ್ಟಿಲ್ಲ, ಬಂದಿದ್ದೀನಿ ಈ ಕಡೆ ಅಂತ. ಆದರೆ ನೀವು ಟಿ ವಿ ವಾಲ್ಯೂಮ್ ನಮಗೆ ಕೇಳಿಸ್ತಾ ಇರುತ್ತೆ. ದಯವಿಟ್ಟು ಟಿ ವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ ಗುರುಗಳು ಏನು ಹೇಳ್ತೀರ ಅನ್ನೋದನ್ನು ಫೋನಲ್ಲಿ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ರೆಕಾರ್ಡ್ ಮಾಡ್ಕೊಳ್ಳಿ ಮಾತಾಡೋದನ್ನು. ಯಾಕಂದರೆ ನಾವು ಕೇಳಿದ್ರೆ ಮರ್ತೋಗ್ಬಿಡ್ತೀವಿ. ಸಾಮಾನ್ಯವಾಗಿ ನಮ್ಗೆ ಯಾರು ಏನೇ ಒಂದು ವಿಚಾರ ಹೇಳಿದ್ರು ಅದರಲ್ಲಿ ನಮಗೊಂದು 80% ಮಾತ್ರ ನಮಗೆ ಜ್ಞಾಪಕ ಇರುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ರೆಕಾರ್ಡ್ ಮಾಡ್ಕೊಳ್ಳಿ ಗುರುಗಳು ಏನು ಹೇಳ್ತಾರೆ ಅನ್ನೋದನ್ನು. ನಂತರ ಆ ರೆಕಾರ್ಡನ್ನು ಕೇಳಿಸ್ಕೊಂಡು ಅದು ಏನು ಸಮಸ್ಯೆಗಳಿಗೆ ನಿಮಗೆ ಪರಿಹಾರ ಹೇಳಿದರೆ, ಆ ಪರಿಹಾರವನ್ನು ನೀವು ಮಾಡ್ತಾ ಹೋದರೆ, ಆ ಪೂಜೆಗಳನ್ನು ಮಾಡ್ತಾ ಹೋದರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಹಾಗೆಯೇ ನಿಮಗೇನಾದರೂ ಗುರುಗಳ ಜೊತೆ ಮತ್ತಷ್ಟು ಹೆಚ್ಚಿನ ವಿಚಾರಗಳನ್ನ ಮಾತಾಡ್ಕೋಬೇಕು ಅಥವಾ ನೀವು ಒಂದು ಕೆಲವು ಗುಪ್ತ ಸಮಸ್ಯೆಗಳನ್ನು ಹಂಚ್ಕೋಬೇಕು ಅನ್ನೋದಾದರೆ, ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಗುರುಗಳ ಒಂದು ಅಪಾಯಿಂಟ್ಮೆಂಟನ್ನು ತಗೊಂಡು ಗುರುಗಳ ಹತ್ರ ಮಾತಾಡಿ ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ಅದನ್ನು ಅವ್ರ ಹತ್ರ ಹೇಳಿಕೊಂಡಾಗ ಅವ್ರು ನಿಮಗೆ ಸೂಕ್ತವಾದಂಥ ಪರಿಹಾರವನ್ನು ತಿಳಿಸಿಕೊಡ್ತಾರೆ. ಇನ್ನು ನಾವು ಗುರುಗಳ ಜೊತೆ ಮಾತಾಡ್ತಾ ಇದ್ವಿ ಮಹಾಲಕ್ಷ್ಮಿಯ ಪೂಜೆ ಬಗ್ಗೆ ನಾವು ಕೂಡ. ಸೊ ಗುರುಗಳೇ, ಮಹಾಲಕ್ಷ್ಮಿ ಪೂಜೆ ವಿಚಾರವಾಗಿ ಖಂಡಿತವಾಗಿ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ದತ್ತನ ಒಂದು ಆರಾಧನೆ. ಅದರ ಬಗ್ಗೆ ನಾನು ತಿಳಿಸ್ಕೊಟ್ಟೆ. ಹಾಗೆ ಮನೆಯಲ್ಲಿ ನಾವು ಮಾಡುವಂತಹ ಕೆಲವು ಸಣ್ಣ ಪುಟ್ಟ ದೋಷಗಳನ್ನು ನಿವಾರಣೆ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗಲೂ ಮಹಾಲಕ್ಷ್ಮಿಯ ಅನುಗ್ರಹ ನಮಗಾಗತ್ತೆ. ಬಹಳ ಮುಖ್ಯವಾಗಿ ನಾನು ಪದೇ ಪದೇ ಇದನ್ನು ಹೇಳ್ತಾ ಇರ್ತೀನಿ, ಮನೆಯಲ್ಲಿ ಅಶಾಂತಿ ವಾತಾವರಣ ಉಂಟಾಗೋದು ಹೇಗಪ್ಪ ಅಂತಂದರೆ, ಕಲಹಗಳ ಮಾಡುವುದ ಕೆರೆವುದ ಹಲವು ವ್ಯಾಪಾರಗಳ ದ್ಯೂತವ ನಿತ್ರೆಯಾಹಾರವನು ಪಾನವನು ಬಳಸುತ್ತಿರಲದು ವೃದ್ಧಿಯಪ್ಪುದು ನಿಲ್ಲಿಸೇ ನಿಲ್ಲುವುದು ಇದರ ಹೊಳೆವನು ತಿಳಿದು ನಡೆಯುವವ ಜಾಣ ರಾಮ ರಕ್ಷಿಸು ನಮ್ಮನವರತಾ ಅಂತ. ಕಲಹಗಳ ಮಾಡುವುದ, ಮನೆಯಲ್ಲಿ ಈ ಕಲಹ ಮಾಡೋದಿರುತ್ತಲ್ಲ ಇದು ಜಾಸ್ತಿ ಆದಷ್ಟು ಅಶಾಂತಿ ವಾತಾವರಣ. ಹಾಗೆ ನಿದ್ರೆ ಆಹಾರವನು ಪಾನವನು, ನಿದ್ದೆ ಮಾಡೋದು ವಿಪರೀತವಾಗಿ ಸಮಯವನ್ನು, ಸಂಧ್ಯಾಕಾಲ ಗೊತ್ತಿಲ್ಲ, ಪ್ರಾತಃಕಾಲ ಗೊತ್ತಿಲ್ಲ, ವಿಪರೀತವಾದ ನಿದ್ದೆ ಮಾಡೋದು, ಆಲಸ್ಯದಿಂದ ಕೂಡಿರೋಂಥದ್ದು ಇದು. ಹಾಗೆ ಆಹಾರವನು ಪಾನವನು, ಪಾನ ಬಗ್ಗೆ ನಾನು ಮಾತಾಡೋದಕ್ಕೆ ಬರಲ್ಲ. ಆಹಾರ ವಿಚಾರವಾಗಿ ತಗೊಂಡ್ರೆ ಯಾಕೆ ನಾವು ಬೀದಿ ಬದಿಯ ಆಹಾರಗಳನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಅಂತಂದರೆ, ಆ ಕರ್ಮಗಳು, ಆ ಪ್ರಾರಬ್ಧ ಕರ್ಮಗಳು ವಿಪರೀತವಾಗಿ ಬಾಧೆ ಕೊಡೋದಕ್ಕೆ ಪ್ರಾರಂಭ ಆಗುತ್ತೆ. ಯಾವ ಆಹಾರವನ್ನು ನಾವು ಭುಂಜಿಸ್ತೀವೋ ಆಹಾರದ ಮುಖಾಂತರವಾಗಿ ಅಶಾಂತಿ ವಾತಾವರಣಗಳನ್ನು ನಾವು ಸೃಷ್ಟಿ ಮಾಡಿಕೊಳ್ಳಬಹುದಾಗಿದೆ. ನಾವೇ ಸೃಷ್ಟಿ ಮಾಡಿಕೊಳ್ತೀವಿ, ಭಗವಂತ ಏನೂ ಮಾಡೋದಿಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ, ಆ ಅಶಾಂತಿ ವಾತಾವರಣ ಇದೆ ಅಂತಂದರೆ ಭಗವಂತನ ನಾಮಸ್ಮರಣೆ ಮಾಡಿ, ಭಗವಂತನಿಗೆ ಒಪ್ಪಿಸಿ ಅಂತ. ಆ ಪ್ರಸಾದವನ್ನು ಸ್ವೀಕಾರ ಮಾಡಿ, ಏನು ಬೆಲ್ಲದ ಆರತಿ ಮಾಡ್ತೀರಾ ಅಥವಾ ನಿಂಬೆಹಣ್ಣು ಆರತಿ ಮಾಡ್ತೀರಾ, ಅದರಿಂದ ಬಂದಿರೋಂತಹ ಪ್ರಸಾದವನ್ನು, ನಿಂಬೆಹಣ್ಣನ್ನು ಮಾಡಿದ್ರೆ ಜ್ಯೂಸ್ ಬರುತ್ತೆ, ಹಾಗೆ ಬೆಲ್ಲ ಬಂದರೆ ಬೆಲ್ಲದಿಂದ ನಾವೇನಾದರೂ ಸಿಹಿ ಪದಾರ್ಥವನ್ನು ಮಾಡಿಕೊಂಡ್ರೆ ಆಗ ನಮ್ಮ ಹೊಟ್ಟೆಯಲ್ಲಿರುವಂತಹ ಪ್ರಾರಬ್ಧ ಕರ್ಮಗಳು, ಅನ್ನದ ಮುಖಾಂತರವಾಗಿ ನಮ್ಮ ದೇಹವನ್ನು ವ್ಯಾಪಿಸಿರುವಂತಹ ಪ್ರಾರಬ್ಧ ಕರ್ಮಗಳು ನಿವಾರಣೆ ಆಗ್ತಾ ಹೋಗುತ್ತೆ.
ಅದಕ್ಕಾಗಿ ಶುದ್ಧವಾದ ಆಹಾರವನ್ನು ಭುಂಜಿಸು ಅಂತಾರೆ. ಕ್ಲೆನ್ಲಿನೆಸ್ ಅಂತಂದರೆ ಶುದ್ಧವಾದ ಆಹಾರ ಅಂತಂದರೆ ಬರೀ ಕ್ಲೀನಾಗಿ ಗ್ಲೌಸ್ ಹಾಕ್ಕೊಂಡು ತಲೆಗೆ ಟೋಪಿ ಹಾಕ್ಕೊಂಡು ಮೂತಿಗೆ ಬೊಟ್ಟೆ ಹಾಕ್ಕೊಂಡು ಮಾಡೋವಂಥದ್ದಷ್ಟೇ ಶುದ್ಧವಾದ ಆಹಾರ ಅಲ್ಲ. ಆ ಆಹಾರ ಸಂಸ್ಕಾರ ಪೂರ್ಣವಾಗಿರುವಂಥದ್ದಾಗಬೇಕು. ಇದ್ರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಮಾತಾಡೋಣ. ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ ಯಾರು ಅಂತ. ಹಲೋ 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 ನಮಸ್ಕಾರ. ನಮಸ್ತೆ ಸರ್. ಹೇಳಿಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಅನುಸೂಯ ಅಂತ. ಓಕೆ, ಆಗಲೇ ಕರೆ ಮಾಡಿದ್ರಲ್ಲ. ಹ್ಞೂ ಸರ್, ಹೋಗಲೇ ಮಾಡಿದ್ದೆ, ಸಿಗ್ಲಿಲ್ಲ. ಆಯ್ತಾಯ್ತು, ತೊಂದರೆ ಇಲ್ಲ. ಈಗ ನೀವು ಆಯ್ತಾಯ್ತು, ನೀವು ಅವಾಗಲೇ ಹೇಳಿದ್ರಿ. ನಿಮ್ಮ ನೀವು ಮಾತಾಡಬೇಕಾಗಿರೋದು ನಿಮ್ಮ ಲವಕುಮಾರ್ ಅವ್ರ ಬಗ್ಗೆನಾ? ಪುನೀತ್ ಕುಮಾರ್. ಓಕೆ, ಪುನೀತ್ ಅವ್ರ ಬಗ್ಗೆ. ಡೇಟ್ ಆಫ್ ಬರ್ತ್ 1/10/1990 ಅಲ್ವಾ? ಮದುವೆ ವಿಚಾರವಾಗಿ ಕೇಳ್ತಾ ಇದ್ರಿ ಅಲ್ವಾ? ಓಕೆ, ಗುರುಗಳು ಕ್ಲಿಯರ್ ಆಗಿ ಹೇಳ್ತಾರೆ, ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಓಕೆನಾ? ಆಯ್ತಾಯ್ತು, ಈಗ ಕೇಳಿಸ್ಕೊಳ್ಳಿಮ್ಮ. ಹೇಳ್ತಾರೆ, ಮದುವೆ ವಿಚಾರವಾಗಿ ಕೇಳ್ತಾ ಇದ್ರಿ ಅಲ್ವಾ? ಹೇಳ್ತಾರೆ, ಸಮಸ್ಯೆ ಪರಿಹಾರ ಕೇಳಿಸ್ಕೊಳ್ಳಿ. ಮಾಯಮ್ಮ ದೇವಿ ಅಂತ ಹೇಳಿದ್ರಿ ಅಲ್ವಾ? ಆ ತಾಯಿಗೆ ಪ್ರಾರ್ಥನೆ ಮಾಡಿಕೊಂಡು 9 ರೂಪಾಯಿಗಳನ್ನ ಎತ್ತಿಡಿ. 9 ಹೌದು, 9 ರೂಪಾಯಿಗಳನ್ನ ಎತ್ತಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ದತ್ತಾತ್ರೇಯರ ಸಾನ್ನಿಧ್ಯಕ್ಕೆ ಬನ್ನಿ, ಅಲ್ಲಿ ಪೌರ್ಣಿಮೆಯಲ್ಲಿ ದತ್ತಾತ್ರೇಯ ಮೂಲಮಂತ್ರ ಹೋಮ ನಡೆಯುತ್ತೆ. ಆ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದತ್ತಾತ್ರೇಯರಿಗೆ ಕರ್ಮದ ಗಂಟು ಅಂತ ತರಬೇಕು. ಏನ್ ತರಬೇಕು ಅಂತ ಹೇಳ್ಕೊಡ್ತಾರೆ. ಅದ್ರ ರೀತಿ ತಂದು ಅಲ್ಲಿ ಹೋಮದಲ್ಲಿ ಭಾಗವಹಿಸಿ ದತ್ತನ ಪಾದುಕೆಗಳನ್ನ ಪಡ್ಕೊಳ್ಳಿ. ದತ್ತ ಪಾದುಕೆ ಪ್ರಸಾದ ಸಿಗುತ್ತೆ. ಅದನ್ನ ಮನೆಯಲ್ಲಿ ಹೇಗೆ ಪೂಜೆ ಮಾಡಬೇಕು ಅಂತ ಕೂಡ ಹೇಳಿ ಕೊಡ್ತೀನಿ ಅವತ್ತಿನ ದಿನ. ಅದನ್ನ ತಗೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನವೆಂಬರ್ ಕಳೆದ ಮೇಲೆ ಅನುಕೂಲ ಆಗುತ್ತೆ, ಯೋಚನೆ ಮಾಡಬೇಡಿ. ಒಳ್ಳೇದಾಗ್ಲಿ, ಕೇಳಿಸ್ತಾ? ಒಳ್ಳೇದಾಗ್ಲಿಮ್ಮ. ಬಿಡದೆ ಮರಳಿ ಯತ್ನ ಮಾಡು, ಮರಳಿ ಯತ್ನ ಮಾಡು ಅಂತೇಳಿ ಮತ್ತೆ ಟ್ರೈ ಮಾಡಿ ಕನೆಕ್ಟ್ ಆಯ್ತು. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿರೋದು ಖಂಡಿತ ನಮಗಂತೂ ಬಹಳ ಖುಷಿ ಆಗ್ತಿದೆ. ಯಾಕಂದ್ರೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೇಳುವಂಥ ಹಂತಕ್ಕೆ ಬಂದು ಅದನ್ನು ಕೇಳೋಕೆ ಆಗದೆ ಹೋದಾಗ ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ. ಈಗ ಗುರುಗಳು ಹೇಳಿರೋದು ನಿಮಗೆ ಕೇಳಿಸ್ಕೊಂಡಿದ್ದೀರಾ ಅನ್ಕೊಳ್ತೀನಮ್ಮ. ದಯವಿಟ್ಟು ಅವ್ರು ಹೇಳಿರೋದನ್ನು ಮಾಡಿ, ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಇನ್ನು ಗುರುಗಳೇ, ನಾವು ಮಾತಾಡ್ತಾ ಇದ್ವಿ ಶುದ್ಧ ಆಹಾರ ಭಂಜನದ. ಖಂಡಿತ, ಏನು ಸಂಸ್ಕಾರಯುತವಾದ ಆಹಾರ ಅಂತಂದರೆ ಭಗವಂತನ ದೃಷ್ಟಿಯಲ್ಲಿ ಇಟ್ಟು ನೈವೇದ್ಯವನ್ನು ಮಾಡುವಂಥದ್ದು. ಏನು ದೇವ್ರು ತಿಂದ್ಬಿಡ್ತಾನಾ ಅಂತ ಸಾಕಷ್ಟು ಪ್ರಶ್ನೆ ಮಾಡ್ತಾರೆ. ಯಾರ್ಯಾರೋ ಹೇಳ್ತಾ ಇರ್ತಾರೆ, ಜಪಾನ್ನಲ್ಲಿ ಹೋಗಿ ಕೇಳಿ, ಇಟಲಿಯಲ್ಲಿ ಹೋಗಿ ಕೇಳಿ, ಅಲ್ಲಿ ದೇವ್ರಿಗೆ ಗೊತ್ತಾಗಿ ಕೇಳಿ, ಇಲ್ಲಿ ದೇವ್ರಿಗೆ ಗೊತ್ತಾಗಿ. ನಾವು ಅವ್ರಿಗೆ ಯಾಕ್ರಿ ನಾವು ಕೇಳಬೇಕು? ದೇವರ ಬಗ್ಗೆ ವಿಚಾರ ಇರೋದು ಭರತಖಂಡದಲ್ಲಿ, ದೇವರು ಅನ್ನೋ ವಿಚಾರ ಇರೋದೇ ಭರತಖಂಡದಲ್ಲಿ. ಅದಕ್ಕೆ ಇದನ್ನು ಭಾರತ ಅಂತ ಹೇಳಿ ಕರೀತಾರೆ. ಇಲ್ಲಿರೋಂಥವ್ರು ಮಾತ್ರ ಮನುಷ್ಯರು. ಈ ಮನುಷ್ಯರು ಹೊರಗಡೆ ಇರೋವಂಥವ್ರನ್ನ ಕಂಪೇರ್ ಮಾಡ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ. ನನ್ನ ಮನೆಯಲ್ಲಿ ನನ್ನ ಎಲೆಯಲ್ಲಿ ಅನ್ನ ಇದೆಯಾ, ಮೆಣಸಿನಕಾಯಿ ಇದೆಯಾ, ತುಪ್ಪ ಇದೆಯಾ, ಹುಳ ಇದೆಯಾ ನೋಡಬೇಕಾದ ನನ್ನ ಧರ್ಮ. ಪಕ್ಕದಲ್ಲೆಲ್ಲ ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಪಾಯಸ ಇದೆಯಾ, ವಡೆ ಇದೆಯಾ, ಅಥವಾ ಬೋಂಡ ಇದೆಯಾ ಅಂತ ನೋಡ್ಕೊಂಡು ನಾನು ಯಾಕೆ ಹೊಟ್ಟೆ ಹುರ್ಕೊಳ್ಳಿ? ನನ್ನ ಎಲೆಯಲ್ಲಿರೋದನ್ನು ನಾನು ತಿಂದಾಗ ಮಾತ್ರ ನನಗೆ ಹೊಟ್ಟೆ ತುಂಬೋದು. ಇನ್ನೊಬ್ಬರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ. ಭಗವಂತ ತಿಂತಾನಾ ಅಂತ ಕೇಳಿದ್ರೆ ತಿಂತಾನೆ ಅಂತ ಅಂದ್ಕೊಂಡ್ರೆ ತಿಂದೇ ತಿಂತಾನೆ. ಅವನು ನಮ್ಮ ಥರ ಗಟ್ಟಿ ಪದಾರ್ಥ ಅನ್ನಗಳನ್ನು ತಿನ್ನಲ್ಲ, ವಾಯು ರೂಪದಲ್ಲಿ. ಅದಕ್ಕೆ ಬಿಸಿಯಾದ ಪದಾರ್ಥವನ್ನು ನೈವೇದ್ಯ ಮಾಡಿ ಅನ್ನೋದು. ಯಾಕೆಂದರೆ ಆ ಬಿಸಿಯಾದ ಹೊಗೆ ಏನು ಬರ್ತಾ ಇರುತ್ತೆ, ಆಘ್ರಾಪಯಾಮಿ ಅಂತ ಹೇಳ್ತೀವಿ. ಧೂಪಂ ಆಘ್ರಾಪಯಾಮಿ, ದೀಪಂ ದರ್ಶಯಾಮಿ, ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳ್ತೀವಿ ಮಂತ್ರದಲ್ಲಿ. ಸಮರ್ಪಣೆ ಮಾಡ್ತಾ ಇದ್ದೀನಪ್ಪ. ಏನು ನೈವೇದ್ಯ ಅಂತಂದರೆ, ನನ್ನ ಮನಸ್ಸು ಈ ರೂಪದಲ್ಲಿ ನಿನ್ನ ಮುಂದೆ ಬಂದಿದೆ, ಅದನ್ನು ಸ್ವೀಕಾರ ಮಾಡು ಅನ್ನೋದೇ ನೈವೇದ್ಯದ ಅರ್ಥ. ಹೀಗೆ ಮಾಡಿದಂತಹ ಭಗವಂತನ ಸಮರ್ಪಣೆ ಮಾಡಿರುವಂತಹ ಆಹಾರವನ್ನು ನಾವು ಭುಂಜಿಸಿದಾಗ ಶುದ್ಧವಾದ ಸಂಸ್ಕಾರ ಬರುತ್ತೆ. ಬಳಸು ತೀರಲದು ವೃದ್ಧಿ ಅಪ್ಪುದು. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಸಿಕ್ಕದಾಗೆಲ್ಲ ಏನೇನು ಸಿಕ್ಕುತ್ತೆ ಅದನ್ನು ಬಾಯಿಲ್ ಹಾಕ್ಕೊಂಡು ತಿಂತಾನೆ ಇದ್ದರೆ ಇನ್ನಷ್ಟು ತಿನ್ನಬೇಕು ಅಂತಲೇ ಇರುತ್ತೆ. ಅದರಿಂದ ಎಲ್ಲವೂ ಹಿತಮಿತವಾಗಿದ್ದರೆ ಎಲ್ಲವೂ ಚೆನ್ನ. ಅತಿ ಸರ್ವತ್ರ ವರ್ಜಯೇತು. ಅತಿಯಾದ ನಿದ್ದೆ ಮಾಡಿದ್ರೂ ಹಾಳಾಗ್ತೀವಿ, ಅತಿಯಾದ ಜಗಳವಾಡಿದ್ರೂ ಹಾಳಾಗ್ತೀವಿ, ಅತಿಯಾದ ಆಹಾರವನ್ನು ಭುಂಜಿಸಿದ್ರೂ ಕೂಡ ಹಾಳಾಗ್ತೀವಿ. ಅದಕ್ಕಾಗಿ ಪ್ರಾತಃಕಾಲ, ಮಧ್ಯಾಹ್ನ ಮತ್ತು ರಾತ್ರಿ ಅಂತ ಹೇಳಿ 3 ವಿಧಗಳನ್ನು ಮಾಡಿದರೆ, ಆ 3 ಸಮಯದಲ್ಲಿ ಪ್ರಾತಃಕಾಲದಲ್ಲಿ
ಸ್ವಲ್ಪ ತಿಂಡಿಯನ್ನು ತಿನ್ನು, ಮಧ್ಯಾಹ್ನ ಕಾಲದಲ್ಲಿ ಚೆನ್ನಾಗಿ ಊಟ ಮಾಡು, ರಾತ್ರಿ ಹೊತ್ತು ಸ್ವಲ್ಪ ಸ್ವಲ್ಪ ಊಟವನ್ನು ಮಾಡಿಕೊಂಡು ಮಲ್ಕೋ. ಯಾವಾಗಲೇ ಊಟ ಮಾಡಲಿ, ಮೊದಲು ಏನಾದರೂ ಒಂದು ಸಿಹಿಯನ್ನು ತಿನ್ನು, ಅದಕ್ಕೆ ಅನ್ನದ ಮೇಲೆ ತುಪ್ಪ ಹಾಕು ಅಂತ ಹೇಳ್ತಾರೆ. ತುಪ್ಪ ಹಾಕದೆ ಅನ್ನವನ್ನು ತಿನ್ನಬೇಡ ಅಂತ ಹೇಳ್ತಾರೆ. ಆ ತುಪ್ಪವನ್ನು ತಿಂದ ನಂತರ ಬೇರೆ ಎಲ್ಲ ಪದಾರ್ಥಗಳನ್ನು ತಿಂದರೆ ಆ ಗೋಘೃತ ಅಂತ ಹೇಳ್ತಾರೆ. ಗೋವಿನ ತುಪ್ಪ ನಮ್ಮ ದೇಹವನ್ನು ಸೇರಿದಾಗ ಪಂಚಗವ್ಯದಲ್ಲಿ ಒಂದು ಪದಾರ್ಥವಾಗಿರುತ್ತದೆ. ಅದನ್ನು ನಮ್ಮ ದೇಹದ ಒಳಗೆ ಹೋದಾಗ ನಮ್ಮ ದೇಹದ ಎಲ್ಲ ಪ್ರಾರಬ್ಧ ಕರ್ಮಗಳನ್ನು ನಿವಾರಣೆ ಮಾಡೋದಕ್ಕೆ ಅದು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗೆ ಆ ಊಟವನ್ನು ಮಾಡೋದು ಬಹಳ ಮುಖ್ಯವಾಗಿ ಮನೆಯಲ್ಲಿ ಅಶಾಂತಿ ವಾತಾವರಣವನ್ನು ನಿವಾರಣೆ ಮಾಡೋದಕ್ಕೆ ಸಹಕಾರಿಯಾಗಿರುತ್ತೆ. ಹೊರಗಡೆ ಎಲ್ಲೋ ಪಾಪ ಅವ್ರನ್ನ ಅವ್ರ ಹೊಟ್ಟೆ ಮೇಲೆ ಹೊಡಿಬೇಕು ಅಂತಲ್ಲ, ಅವರು ಕೂಡ ಮಾಡೋ ಅಂಥವ್ರು ಇದೇ ಒಂದು ವ್ಯವಸ್ಥೆಯನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರಿಗೆ ವ್ಯಾಪಾರನೂ ಜಾಸ್ತಿ ಆಗುತ್ತೆ. ಅಲ್ಲಿ ಅವರೇನೋ ಜಗಳ ಆಡಿಕೊಂಡೋ ಕಿರ್ಚಾಡಿಕೊಂಡೋ ಕೂಗಾಡಿಕೊಂಡೋ, ಈಗಂತೂ ಆ ಬಾಯಲ್ಲಿ ಬರುವಂತಹ ಸ್ಲಂಸ್ಕೃತ ಅಂತ ಹೇಳ್ತಾರೆ, ಸಂಸ್ಕೃತ ಅಲ್ಲ, ಸಂಸ್ಕೃತ ಅನ್ನೋದು ಶುದ್ಧವಾದ ದೇವನಾಗರಿ ಭಾಷೆ, ಸ್ಲಂಸ್ಕೃತ. ಯಾರ ಬಾಯಲ್ಲಿ ನೋಡಿ ಹೋಲಸ ಮಾತೇ ಬರುತ್ತೆ ಬಿಟ್ಟರೆ ಶುದ್ಧವಾದ ಮಾತೇ ಬರೋದಿಲ್ಲ. ಆ ರೀತಿ ಹೋಲಸ ಮಾತಾಡಿಕೊಂಡು ಕೊಡುವಂತಹ ಪದಾರ್ಥಗಳನ್ನು ನಾವು ಭುಂಜಿಸಿ ಬಂದರೆ ಮನೆಯಲ್ಲಿ ಕೂಡ ನಮ್ಗೆ ಅದೇ ರೀತಿಯಾದ ಒಂದು ಮನಸ್ಥಿತಿ ಬರೋಕ್ಕೆ ಶುರುವಾಗುತ್ತೆ. ಆವಾಗ ಏನಾಗುತ್ತೆ, ಮನೆಯಲ್ಲಿ ಅಶಾಂತಿ ವಾತಾವರಣ ಬರುತ್ತೆ. ಯಾವಾಗ ಮನೆಯಲ್ಲಿ ಅಶಾಂತಿ, ಕಲಹಗಳು, ಜಗಳಗಳು, ಗಲಾಟೆಗಳು ನಡೆಯುತ್ತೋ ಅಲ್ಲಿ ಜ್ಯೇಷ್ಠ ಲಕ್ಷ್ಮಿ ಅಂತ ಹೇಳಿ ದರಿದ್ರ ಲಕ್ಷ್ಮಿ ಬಂದು ಸೇರ್ತಾಳೆ. ಮುಕ್ಕು ಮುರಿದೋಗಿರುವಂತಹ ಸ್ಟೂಲು, ನಿಂತೋಗಿರುವಂತಹ ಗಡಿಯಾರ, ನೆಗ್ಗೋಗಿರುವಂತಹ ಹಲವಾರು ಪಾತ್ರೆಗಳು, ಎಲ್ಲಂದ್ರಲ್ಲೇ ಹೇಗಂದ್ರೆ ಹಾಗೆ ಹರಡಿರುವಂತಹ ಕಸ, ಎರಡು ದಿನ ಮೂರು ದಿನ ನಾಲ್ಕು ದಿನ ಆದರೂ ಒಗಿದಿರ ಇರುವಂತಹ ಬಟ್ಟೆಗಳು, ಬದಲಾಯಿಸ್ದಿರ ಇರುವಂತಹ ಹಾಸಿಗೆಯ ಏನು ಬೆಡ್ಶೀಟ್ ಅಂತೀವಿ, ಬೆಡ್ ಸ್ಪ್ರೆಡ್ ಅಂತೀವಿ, ಇಂಥವೆಲ್ಲವೂ ಕೂಡ ಅಲಕ್ಷ್ಮಿಯ ಸ್ಥಾನಕ್ಕೆ ಕಾರಣವಾಗುತ್ತೆ. ಹೆಣ್ಣು ಮಕ್ಕಳು ತಲೆಯನ್ನು ಬಾಚದೆ ಪ್ರತಿನಿತ್ಯ ಪ್ರಾತಃಕಾಲ ಸ್ನಾನ ಮಾಡಿ ತಲೆಯನ್ನು ಬಾಚದೆ ತಲೆಯಲ್ಲಿರುವಂತಹ ಅಕಸ್ಮಾತ್ ಹೂವು ಯಾರು ಇಟ್ಕೊಳ್ಳಲ್ಲ, ಇವಾಗ ಅಕಸ್ಮಾತ್ ಹೂವು ಇಟ್ಕೊಂಡಿದ್ರೆ ಆ ಹೂವನ್ನು ಪ್ರಾತಃಕಾಲದಲ್ಲಿ ತೆಗೆದಿರ ಬದಲಾಯಿಸದೆ ಹಾಗೆ ಇದ್ದರೂ ಕೂಡ ಅಲಕ್ಷ್ಮಿ ನೆಲೆಸ್ತಾಳೆ. ಕೈಗಳಲ್ಲಿ ಕಾಲುಗಳಲ್ಲಿ ಉಗುರುಗಳನ್ನು ಹೆಚ್ಚು ಹೆಚ್ಚಾಗಿ ಬೆಳೆಸ್ಕೊಂಡು ಅಲಂಕಾರಯುತವಾಗಿ ನೋಡಿಕೊಂಡು ಅಲಂಕಾರಕ್ಕೆ ಪ್ರಾಶಸ್ತ್ಯ ಕೊಟ್ಕೊಂಡು ದೇಹವನ್ನು ವಿಕಾರ ಮಾಡಿಕೊಂಡಾಗಲೂ ಕೂಡ ಅಲಕ್ಷ್ಮಿ ಮನೆಗೆ ಬಂದು ನೆಲೆಸ್ತಾಳೆ. ಪರಕೆಯನ್ನು ಉಲ್ಟಾ ಇಡೋದ್ರಿಂದ ಕೂಡ ಅಲಕ್ಷ್ಮಿ ಬಂದು ನೆಲೆಸ್ತಾಳೆ. ಪರಕೆ ಮತ್ತು ಕಸ ತೆಗೆಯುವಂತಹ ಮರವನ್ನು ಬೇರೆ ಬೇರೆ ಮಾಡೋದ್ರಿಂದ ಅಲಕ್ಷ್ಮಿ ಬರ್ತಾಳೆ. ಮನೆಯಲ್ಲಿ ಕಲ್ಲುಪ್ಪು ಇಲ್ಲದೇ ಇದ್ದರೆ ಅಲಕ್ಷ್ಮಿ ಬರ್ತಾಳೆ. ಅಲಕ್ಷ್ಮಿ ಅಂತ ಹೇಳ್ತಾ ಇದ್ದೀನಿ, ಲಕ್ಷ್ಮಿ ಬರ್ತಾಳೆ ಅಂತ ಅನ್ಕೊಂಬಿಡ್ಬೇಡಿ. ಆಮೇಲೆ ದರಿದ್ರ ಲಕ್ಷ್ಮಿ ಬರ್ತಾಳೆ. ಮನೆಯಲ್ಲಿ ಉಪ್ಪು, ಹಾಲು, ಮೊಸರು, ಅರಿಶಿನ, ಕುಂಕುಮ, ವಿಳ್ಳೆದೆಲೆ ಇವಿಷ್ಟು ಪದಾರ್ಥಗಳು ಮನೆಯಲ್ಲಿ ಇಲ್ಲ ಅನ್ನೋ ಪದ ಬಂತು ಅಂದರೆ ಅಲ್ಲಿ ದರಿದ್ರದ ಆವಾಹನೆ ಆಗಿರುತ್ತೆ. ಹರಕಲು ಮುರುಕಲು ಬಟ್ಟೆಯನ್ನು ಹಾಕೊಳ್ಳೋದ್ರಿಂದ ದರಿದ್ರದ ಆವಾಹನೆ ಆಗುತ್ತೆ. ರಾತ್ರಿ ಮಲಗಿದ ಬಟ್ಟೆಯನ್ನು ಬೆಳಗಿನ ಜಾವದಲ್ಲಿ ನೆನೆಸಿ ಒಣಗಿಸಿ ಹಾಕೊಳ್ಳದೇ ಇದ್ದರೆ, ರಾತ್ರಿ ಹಾಕಿದ ಬಟ್ಟೆಯನ್ನೇ ತಿರ್ಗಾ ಬೆಳಗ್ಗೆನೂ ಹಾಕ್ಕೊಂಡು ತಿರುಗಾಡಿದ್ರೆ ದರಿದ್ರ ಬರುತ್ತೆ. ಮನೆಯ ಬಾಗಿಲಿನಲ್ಲಿ ಚಪ್ಪಲಿಗಳನ್ನು ಬಿಡೋ ಸಂದರ್ಭದಲ್ಲಿ ಆ ಚಪ್ಪಲಿಯನ್ನು ಸರಿಯಾಗಿ ಜೋಡಿಸಿ ಬಿಡದೆ ಹೇಗಂದ್ರೆ ಹಾಗೆ ಯದ್ವಾ ತದ್ವಾ ಬಿಟ್ಟರೆ ದರಿದ್ರ ಲಕ್ಷ್ಮಿ ಬರ್ತಾಳೆ. ಇವೆಲ್ಲವೂ ಕೂಡ ನಾವು ಮಾಡುವಂತಹ ಸಣ್ಣ ಸಣ್ಣ ತಪ್ಪುಗಳು. ಬಾಗಿಲ ಮೇಲೆ ಬಟ್ಟೆ ಹಾಕೋದು, ನಾವು ಹಾಕ್ಕೊಂಡಿರುವಂತಹ ಶರ್ಟ್ ಆಗಲಿ ಅಥವಾ ಹೊದ್ಕೊಂಡಿರುವಂತಹ ವಸ್ತ್ರ ಆಗಲಿ, ಕುಪ್ಪಸ ಆಗಲಿ, ಯಾವುದೇ ಆಗಲಿ ಬಾಗಿಲ ಮೇಲೆ ಹಾಕಿದ್ವಿ ಅಂತಂದರೆ ದರಿದ್ರ ಲಕ್ಷ್ಮಿ ಬರ್ತಾಳೆ. ಅದರಿಂದ ಎಲ್ಲ ಆ ಲಕ್ಷ್ಮಿ ಅಲಕ್ಷ್ಮಿ ನಿವಾರಣೆಯಾಗಿ ದರಿದ್ರ ನಿವಾರಣೆಯಾಗಿ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಬರಬೇಕು ಅಂದರೆ ಮೊದಲು ಒಬ್ರು ಯಾರಾದರೂ ಜಗಳ ತೆಗೆದ್ರೆ ಇನ್ನೊಬ್ರು ಮಾತಾಡೋದನ್ನು ನಿಲ್ಲಿಸಿ, ಮೌನೇನ ಕಲಹಂ ನಾಸ್ತಿ, ಕಲಹ ಅನ್ನೋದು ನಡೆದಿರ ಇರೋ ಹಾಗೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿಕೊಳ್ಳಿ. ನಿದ್ರೆಯನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮಯ ಕಾಲದಲ್ಲಿ ಆಗದಿರ ಇರೋ ಅಂತೆ ಕಂಟ್ರೋಲ್ ಮಾಡಿಕೊಳ್ಳಿ. ಆದಷ್ಟು ಸೂರ್ಯೋದಯಕ್ಕೆ ಎದ್ದು ಆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿಮ್ಮ ಏನು ಸ್ನಾನಾದಿಗಳನ್ನು ಮಾಡಿಬಿಟ್ಟು ಆಮೇಲೆ ಬೇಕಾದರೆ ಮೊಳ್ಕೊಳ್ಳಿ.
ಸೂರ್ಯೋದಯ ಸೂರ್ಯಾಸ್ತದಲ್ಲಿ ನಿದ್ದೆ ಹೋಗುವಂತಹ ಪ್ರಯತ್ನ ಮಾಡಬೇಡಿ. ಆಹಾರಗಳನ್ನು ಭುಂಜಿಸುವಾಗಲೂ ಕೂಡ ಅದಕ್ಕೆ ನಿಗದಿಯಾಗಿರುವಂತಹ ಸಮಯದಲ್ಲಿ ಆಹಾರವನ್ನು ಭುಂಜಿಸಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು, ಮನೆಗೂ ಕೂಡ ಒಳ್ಳೆಯದು. ಸಂಧ್ಯಾಕಾಲ 5:45 ಕಳೆದ ನಂತರ 7 ಗಂಟೆವರೆಗೂ ಕೂಡ ಕಾಫಿ ಕುಡಿಯೋದಾಗಲಿ, ಅಯ್ಯೋ ಬಾಯೇನೋ ಒಂಥರ ಆಗ್ತಾ ಇದೆ ಅಂತ ಕಳ್ಳೆಪುರಿ ತಿನ್ನೋದಾಗಲಿ ಯಾವುದು ಮಾಡಬೇಡಿ. 5:45 ಕಳೆದ ನಂತರ 7 ಗಂಟೆವರೆಗೂ ಕೂಡ ಅದನ್ನು ಸಂಧ್ಯಾಕಾಲ ಸಂಧಿ ಸಮಯ ಅಂತ ಹೇಳಿ ಕರೀತಾರೆ. ಆ ಸಂದರ್ಭದಲ್ಲಿ ಭಗವಂತ ಆ ಮಹಾಲಕ್ಷ್ಮಿ ತಾಯಿ ಮನೆ ಮನೆಗೆ ಬರ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಸಾಧ್ಯ ಆಯಿತು ಅಂದರೆ ಮನೆ ಬಾಗಿಲಿಗೆ ದೀಪವನ್ನು ಹಚ್ಚಿ, ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿ ಪ್ರಶಾಂತವಾದ ಒಂದು ವಾತಾವರಣವನ್ನು ಇಟ್ಕೊಳ್ಳಿ. ಟಿ ವಿನಲ್ಲಿ ಯಾವುದೋ ಪ್ರೋಗ್ರಾಮ್ ಬರ್ತಾ ಇದ್ದರೆ, ನಿಮಗೆ ಇಷ್ಟವಾಗಿರೋ ಪ್ರೋಗ್ರಾಮ್ ಆದರೂ ಕೂಡ ಸ್ವಲ್ಪ ಸೈಲೆಂಟ್ ಮೋಡಲ್ಲಿ ಇಟ್ಕೊಂಡು ನೋಡ್ತಾ ಹೋಗಿ. ನೋಡಬೇಡಿ ಅಂತ ಹೇಳಲ್ಲ, ನೋಡಿ ಟಿ ವಿನ. ಆ ಸಂದರ್ಭನ ಅವಾಯ್ಡ್ ಮಾಡಿಬಿಟ್ರೆ ತುಂಬ ಒಳ್ಳೆಯದೇ. ತೀರಾ ಆಗೋದೇ ಇಲ್ಲ, ಆ ಟಿ ವಿ ನೋಡಿದ್ರೆ ನನಗೆ ಇರೋಕ್ಕೆ ಆಗೋದಿಲ್ಲ ಅನ್ನೋ ಪ್ರಮೇಯ ಇದ್ದರೆ ಸೈಲೆಂಟ್ ಮೋಡಲ್ಲಿ ಇಟ್ಬಿಟ್ಟು ನೋಡ್ಕೊಳ್ಳಿ. ಸಾಧ್ಯಾದಷ್ಟು ಇವನ್ನ ನೀವು ಮನೆಯಲ್ಲಿ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಸಾಕು. ಇಂಥ ಪ್ರೊಸೀಜರ್, ಸಣ್ಣ ಸಣ್ಣ ಪ್ರೊಸೀಜರ್ಸ್ ಎಷ್ಟು ಜನ ಮಿಸ್ಟೇಕ್ ಮಾಡ್ಕೊಳ್ತೀರಿ ನೀವೇ ನೋಡ್ಕೊಳ್ಳಿ. ಇದರಲ್ಲಿ ಈ ಮಿಸ್ಟೇಕ್ಸ್ನ ನೀವು ಸರಿ ಮಾಡ್ಕೊಳ್ತಾ ಬನ್ನಿ, ಖಂಡಿತವಾಗಲೂ ಮಹಾಲಕ್ಷ್ಮಿಯ ಸಾನ್ನಿಧ್ಯ ನಿಮ್ಮ ಮನೆಯಲ್ಲಿ ಬರುತ್ತೆ. ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗೋಕ್ಕೆ ಶುರುವಾಗುತ್ತೆ. ಯಾವಾಗ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿರುತ್ತೆ, ನಾರಾಯಣನ ಸಾನ್ನಿಧ್ಯ ಇರುತ್ತೆ. ಎಲ್ಲಿ ನಾರಾಯಣನ ಸಾನ್ನಿಧ್ಯ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ತಾನೇ ತಾನಾಗಿ ಬರ್ತಾಳೆ. ಬಚ್ಚಲು ಮನೆಯಲ್ಲಿ ಯಾವಾಗಲೂ ಕೂಡ ತೇವ ಇರೋಂತೆ ಇರಬಾರ್ದು. ಸ್ನಾನ ಮಾಡೋ ಸಂದರ್ಭದಲ್ಲಿ ಒದ್ದೆ ಆಗುತ್ತೆ, ಒದ್ದೆ ಆದಮೇಲೆ ಅದು ಒಣಗೋದಕ್ಕೆ ಬಿಡಬೇಕು ಆದಷ್ಟು. ಹಾಗೆ ಪಾಚಿ ಕಟ್ಟಿರುವಂತಹ ಬಚ್ಚಲಿದ್ದರೆ, ಅಡುಗೆ ಮನೆಯಲ್ಲಿ ಆ ಪಾಚಿ ಕಟ್ಟಿರುವಂತಹ ಸಿಂಕ್ ಇದ್ದರೂ ಕೂಡ ತುಂಬ ಲಕ್ಷ್ಮಿಯ ಸಾನ್ನಿಧ್ಯಕ್ಕೆ ತೊಂದರೆ ಆಗುತ್ತೆ. ಮತ್ತು ಜೇಡರ ಬಲೆಗಳು ಕಟ್ಟಿದರೆ ಕೂಡ ಮಹಾಲಕ್ಷ್ಮಿಯ ಸಾನ್ನಿಧ್ಯಕ್ಕೆ ತೊಂದರೆ ಆಗುತ್ತೆ. ಇದಿಷ್ಟನ್ನು ಫಾಲೋ ಮಾಡೋದಕ್ಕೆ ಪ್ರಯತ್ನ ಮಾಡಿ, ಖಂಡಿತವಾಗಲೂ ಮಹಾಲಕ್ಷ್ಮಿ ಬರ್ತಾಳೆ, ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ, ನಿಮಗೆ ಎಲ್ಲ ರೀತಿಯಾದ ಅನುಕೂಲತೆಯನ್ನು ಮಾಡಿಕೊಡ್ತಾಳೆ. ಇವೆಲ್ಲ ನಾವು ನಿತ್ಯ ಮಾಡುವಂತಹ ವಿಧಿಗಳಾದರೆ, ಆ ತಾಯಿಯನ್ನು ಆಹ್ವಾನ ಮಾಡೋದಕ್ಕೆ ಬೇಕಾಗಿರೋದು ನಮಗೆ ಬಹಳ ಮುಖ್ಯವಾಗಿ ಗುರುವಿನ ಕೃಪೆ. ಆ ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮನೆಯಲ್ಲಿ ಸದಾಕಾಲ ದತ್ತಾತ್ರೇಯರ ನಾಮಸ್ಮರಣೆಯನ್ನು ಮಾಡಿ. ಯಾವುದಾದರೂ ಸರಿ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ದತ್ತನ ಸ್ತೋತ್ರ, ಸಾಕಷ್ಟು ಇವಾಗೆಲ್ಲ ಮೊಬೈಲಲ್ಲೇ ನಾವೆಲ್ಲ ಕಂಡುಕೊಳ್ಬಹುದಾಗಿದೆ. ನಿತ್ಯ ಪ್ರಾತಃಕಾಲ ಸಂಧ್ಯಾಕಾಲದಲ್ಲಿ ಇಷ್ಟನ್ನು ಮಾಡೋಕ್ಕೆ ಶುರು ಮಾಡಿ, ಮನೆಯಲ್ಲಿ ವಾತಾವರಣ ಹೇಗೆ ಬದಲಾಗುತ್ತೆ ಅನ್ನೋದನ್ನು ನೀವೇ ನೋಡಿ. ಸಾಧ್ಯ ಆದಷ್ಟು ಮನೆಯಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರು ಹಾಕೋದನ್ನು ಅವಾಯ್ಡ್ ಮಾಡಿ. ಕಣ್ಣೀರು ಅನ್ನೋದು ಹೆಣ್ಣು ಮಕ್ಕಳಿಗೆ ಸರ್ವೇ ಸಾಮಾನ್ಯವಾಗಿರುತ್ತೆ. ಏನು ಒಂದು ಸಣ್ಣ ಮಾತಾಡಿದ್ರೂ ಕೂಡ ಧಬಕ್ 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 ಅಂತ ಕಣ್ಣಲ್ಲಿ ನೀರು ಬರೋಕ್ಕೆ ಶುರುವಾಗೇ ಹೋಗುತ್ತೆ. ಆ ಕಣ್ಣಲ್ಲಿ ನೀರು ಬರೋದು ಸಂತೋಷವಾಗಿ ಬಂದರೆ ಪರವಾಗಿಲ್ಲ, ದುಃಖವಾಗಿ ಬಂದರೆ ಒಂದು ಕ್ಷಣದ ಹೆಣ್ಣು ಮಗಳ ದುಃಖ ಆ ಒಂದು ತಿಂಗಳ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಅಂದರೆ ತಪ್ಪಿಲ್ಲ. ಅದರಿಂದ ಸಾಧ್ಯ ಆದಷ್ಟು ಮನೆಯಲ್ಲಿ ಕಲಹಗಳನ್ನು ಅವಾಯ್ಡ್ ಮಾಡಿಕೊಳ್ಳಿ. ಅಂತಹ ಪ್ರಮೇಯ ಬಂತು ಅಂದರೆ ಒಬ್ರು ಯಾರಾದರೂ ಇಲ್ಲ ಜಾಗ ಖಾಲಿ ಮಾಡಿಬಿಡಿ, ಇಲ್ಲ ಸೈಲೆಂಟ್ ಆಗಿ, ಖಂಡಿತವಾಗಲೂ ಮನೆಯಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಬರುತ್ತೆ. ಯಾವ್ಯಾವ ರೀತಿಯಾದ ಫೋಟೋಗಳನ್ನು ಇಡಬೇಕು, ಯಾವ್ಯಾವ ರೀತಿಯಾದ ವಿಗ್ರಹಗಳನ್ನು ಇಡಬೇಕು ಮನೆಯಲ್ಲಿ, ಹೇಗೆ ದೇವರ ಮನೆಯನ್ನು ಅಲಂಕಾರ ಮಾಡಿಕೊಳ್ಬೇಕು ಅನ್ನೋದನ್ನೆಲ್ಲ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ನೋಡ್ತಾ ಇರಿ ದತ್ತಧಾರೆ ಕಾರ್ಯಕ್ರಮ. ಗುರುಗಳೇ, ಬಹಳ ಅತ್ಯುತ್ತಮವಾದಂಥ ಸಣ್ಣ ಸಣ್ಣ ವಿಚಾರಗಳನ್ನು ನಮ್ಗೆ ತಿಳಿಸ್ಕೊಟ್ರು. ಯಾಕಂದರೆ ಸಣ್ಣ ಸಣ್ಣ ತಪ್ಪುಗಳಿಂದ ದೊಡ್ಡ ಮಟ್ಟದ ಒಂದು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ಸೊ ಬಹಳ ಧನ್ಯವಾದಗಳು ಇಂಥ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ. ನೀವು ವೀಕ್ಷಕರ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯವಾಗಿದೆ. ನಮ್ಮ ಗುರುಗಳಿಗೆ ವಂದನೆಗಳನ್ನು ಹೇಳುವಂಥ ಸಮಯ. ಗುರುಗಳೇ, ವಂದನೆಗಳು ಕಾರ್ಯಕ್ರಮಕ್ಕೆ ಬಂದಿದ್ದೆ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ದತ್ತನ ಕೃಪೆಯಿಂದ ಎಲ್ಲರ ಮನೆಯಲ್ಲೂ ಕೂಡ ಆ ದಾರಿದ್ರ್ಯ ಅನ್ನೋದು ನಿವಾರಣೆಯಾಗಲಿ, ಮನೋದಾರಿದ್ರ್ಯ ಮನೆಯ ದಾರಿದ್ರ್ಯ ಎರಡೂ ಕೂಡ ನಿವಾರಣೆಯಾಗಲಿ. ಸದಾಕಾಲ ಭಗವಂತನ ಕೃಪೆಯಿಂದ ಮನೆ ಮನಸ್ಸು ಎರಡೂ ಕೂಡ ಸಮೃದ್ಧಿಯಾಗಿರಲಿ, ಶಾಂತಯುತವಾಗಿರಲಿ ಅಂತ ಹೇಳಿ ಆ ಸದ್ಗುರು ದತ್ತಾತ್ರೇಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ,
ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು. ವೀಕ್ಷಕರೇ, ನೀವು ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೋಬೇಕು ಅಂದರೆ ನಮ್ಮ ದತ್ತಧಾರಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಮ್ಮ ಗುರುಗಳ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಂಡು ಸಂತೋಷವಾಗಿರಂತ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮನ ಮುಗಿಸುವಂಥ ಸಮಯ ಬಂದಿದೆ. ಸೊ ನಮ್ಮ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ, ಮತ್ತೆ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಬೆಂಗಳೂರು ಅಂತ ಹೇಳ್ತಾ ನಮಸ್ಕಾರ, ಶುಭಮಸ್ತು. ದತ್ತ ಬಂದ ಸದ್ಗುರು ದೇವದತ್ತ ಬಂದ, ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ, ಜೋಳಿಗೆಯ ಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲ ಪಾಣಿ ಬಂದ, ತ್ರಿಶೂಲ ಪಾಣಿ ಬಂದ. ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ, ಭಾವದಿಂದ ದತ್ತನ ಸ್ತುತಿಸಿ ಭಜಿಸಿರೆಲ್ಲ, ಭಕ್ತಿ ಭಾವದಿಂದ ದತ್ತನ ಸ್ತುತಿಸಿ ಭಜಿಸಿರೆಲ್ಲ, ಹಾಡುತ್ತ ಪಾಡುತ್ತ ಆನಂದದೊಳು ಸೇವೆಗೈರೆಲ್ಲ, ಗುರು ಸೇವೆಗೈರೆಲ್ಲ. ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ, ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ. ಚಿತ್ತ ಶುದ್ಧಿಯಿಂದ ಅರ್ಘ್ಯಪಾದ್ಯ ನೀಡಿರೆಲ್ಲ, ಚಿತ್ತಶುದ್ಧಿಯಿಂದ ಅರ್ಘ್ಯಪಾದ್ಯ ನೀಡಿರೆಲ್ಲ, ತ್ರಿಗುಣಾಕಾರ ಚಿದಂಬರ ಮೂರ್ತಿಗೆ ಆಚಮನ ನೀಡಿರೆಲ್ಲ, ಆಚಮನ ನೀಡಿರೆಲ್ಲ. ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ, ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ.